ಚುನಾವಣಾ ಚದುರಂಗಕ್ಕೆ ಸ್ವಾಗತ. ನಾನು ಈಶ್ವರ ಕಡೂರ್. ಸೊ ಚುನಾವಣಾ ಚದುರಂಗದಲ್ಲಿ ನಾಲ್ಕು ಪ್ರಮುಖವಾದಂತಹ ಸ್ಟೋರಿಗಳನ್ನು ಹೇಳೋದಕ್ಕಿಂತ ಮೊದಲು ಈಗ ಬ್ರೇಕಿಂಗ್ ನ್ಯೂಸ್ ತರ ಈಗ ಕೆಲವೇ ಅರ್ಧ ಒಂದು ಗಂಟೆಗೂ ಮೊದಲು ಒಂದು ಪಟ್ಟಿ ರಿಲೀಸ್ ಆಗಿದೆ. ಬಿಜೆಪಿಯ ಮೂರನೇ ಪಟ್ಟಿ ರಿಲೀಸ್ ಆಗಿದೆ. ಇನ್ನು ಕೇವಲ 11 ಕ್ಷೇತ್ರಗಳು ಮಾತ್ರ ಬಾಕಿ ಉಳಿದಿರುವಂತದ್ದು. ಹಾವೇರಿಯ ಬಿಜೆಪಿ ಪಾಳೆಯದಲ್ಲಿ ಈಗಾಗಲೇ ಭುಗಿಲೆದ್ದಿದೆ ಭಿನ್ನಮತ. ನೆಹರು ಓಲೇಕಾರ್ ಅವರಿಗೆ ಟಿಕೆಟ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇವಾಗ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದ್ದಾರೆ ನೆಹರು ಓಲೇಕಾರ್ಗೆ. ಹಾಗಾಗಿ ಈಗ ಅಲ್ಲಿ ಭಿನ್ನಮತ ಜೋರಾಗಿ ನಡೀತಾ ಇದೆ. ಹಾವೇರಿಯ ಬಿಜೆಪಿ ಪಾಳೆಯದಲ್ಲಿ ಭುಗಿಲೆದ್ದ ಭಿನ್ನಮತ. ಜಿಲ್ಲಾಧ್ಯಕ್ಷ ಶಿವರಾಜ್ ಸಜ್ಜನ್ ಅಭಿಮಾನಿ ಬಳಗದಿಂದ ಕಾರ್ಯಕರ್ತರ ಸಭೆ. ನೆಹರು ಓಲೇಕಾರ್ಗೆ ಟಿಕೆಟ್ ನೀಡಬಾರದೆಂದು ಒತ್ತಾಯವನ್ನು ಈಗಾಗಲೇ ಮಾಡ್ತಿರುವಂಥದ್ದು. ಕೊಟ್ಟಾದ ಮೇಲೆ ಟಿಕೆಟ್ ಅನ್ನು ಈಗ ಬೀದಿಗಿಳಿದು ಒಂದು ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ನೆಹರು ಓಲೇಕಾರ್ಗೆ ಹಾವೇರಿ ಬಿಜೆಪಿ ಟಿಕೆಟ್ ಘೋಷಣೆ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಭಿನ್ನಮತ ಶುರುವಾಗಿದೆ. ಸೊ ಬಿಜೆಪಿಯ ಮೂರನೇ ಪಟ್ಟಿ ಅನೌನ್ಸ್ ಆಗ್ತಾ ಇದ್ದ ಹಾಗೆ ಬಿಜೆಪಿಯ ಭಿನ್ನಮತವು ಕೂಡ ತಾರಕಕ್ಕೆ ಏರ್ತಾ ಇದೆ. ಈಗಾಗಲೇ ಹಾವೇರಿಯಲ್ಲಿ ನೆಹರು ಓಲೇಕಾರ್ ಅವರಿಗೆ ಕೊಟ್ಟಿದ್ದ ಟಿಕೆಟ್ ಅನ್ನು ಯಾಕೆ ಕೊಟ್ರಿ ಅನ್ನೋದು ವಿರುದ್ಧ ಶುರುವಾಗಿರುವಂಥದ್ದು. ಇನ್ನು ತರೀಕೆರೆಯಲ್ಲೂ ಕೂಡ ಭಿನ್ನಮತ ಶುರುವಾಗಿದೆ. ಚಿಕ್ಕಮಗಳೂರಿನ ತರೀಕೆರೆಯ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟವಾಗಿರುವಂಥದ್ದು. ತರೀಕೆರೆ ಟಿಕೆಟ್ ಆಕಾಂಕ್ಷಿ ಗೋಪಿಕೃಷ್ಣ ರಾಜೀನಾಮೆ ನಿರ್ಧಾರ. ಕಳೆದ ಬಾರಿ ಗೋಪಿಕೃಷ್ಣ ಪಕ್ಷೇತರರಾಗಿ ನಿಂತು ಕೇವಲ 300 ಚಿಲ್ಲರೆ ಓಟ್ಗಳಲ್ಲಿ ಸೋತಿದ್ರು. ಈಗಲೂ ಕೂಡ ಅವರು ಪಕ್ಷೇತರರಾಗಿ ನಿಲ್ಲುವಂತ ಲೆಕ್ಕಾಚಾರಕ್ಕೆ ಮುಂದಿಳಿದ್ದಾರೆ. ಮಡಿವಾಳ ಸಮುದಾಯಕ್ಕೆ ಸೇರಿದಂತಹ ಗೋಪಿಕೃಷ್ಣ ಈಗ ಬಿಜೆಪಿಯ ಹಿಂದ ಸಮುದಾಯಕ್ಕೆ ಸೇರಿದಂಥವರು. ಹಾಗಾಗಿ ಈಗ ತರೀಕೆರೆಯಲ್ಲಿ ಡಿಎಸ್ ಸುರೇಶ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವುದರ ಹಿನ್ನೆಲೆಯಲ್ಲಿ ಗೋಪಿಕೃಷ್ಣ ಈಗ ಭಿನ್ನಮತವನ್ನ ಮಾಡಿದ್ದಾರೆ. ಗೋಪಿಕೃಷ್ಣ ಗೋಪಿಕೃಷ್ಣ ಬಹುತೇಕ ಈಗ ಬಿಜೆಪಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಬಿಜೆಪಿಗೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಅವರಿಗಾಗಲೇ ಬಂಡಾಯವಾಗಿ ನಿಲ್ಲುವಂತ ಲೆಕ್ಕಾಚಾರಕ್ಕೆಲ್ಲವೂ ಕೂಡ ಮುಂದಾಗ್ತಿದ್ದಾರೆ. ಗೋಪಿಕೃಷ್ಣರಿಗೆ ಮೊದಲೇ ತಿಳಿದಿತ್ತು. ಸೊ ಹಾಗಾಗಿ ಅವರು ಇಂಡಿಪೆಂಡೆಂಟ್ ಆಗಿ ನಿಲ್ಲೋದಕ್ಕೆಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಿದ್ರು. ಆ ಹಿನ್ನೆಲೆಯಲ್ಲಿ ಗೋಪಿಕೃಷ್ಣರವರ ನಿರೀಕ್ಷೆಯಂತೆ ಅವರಿಗೆ ಟಿಕೆಟ್ ತಪ್ಪಿ ಹೋಗಿದೆ. ಈಗ ಗೋಪಿಕೃಷ್ಣ ಪಕ್ಷೇತರ ಅಭ್ಯರ್ಥಿಯಾಗಿ ತರೀಕೆರೆಯಿಂದ ನಿಲ್ಲೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಗೋಪಿಕೃಷ್ಣ ಕಳೆದ ಬಾರಿ ಕೇವಲ 300 ಚಿಲ್ಲರೆ ಮತಗಳ ಅಂತರದಿಂದ ಶ್ರೀನಿವಾಸ್ ವಿರುದ್ಧ ಸೋತಿದ್ರು. ಸೊ ಹಾಗಾಗಿ ಪಕ್ಷೇತರರಾಗಿ ಕೇವಲ 300 ಚಿಲ್ಲರೆ ಓಟ್ಗಳಲ್ಲಿ ಸೋತಂತ ಗೋಪಿಕೃಷ್ಣರವರನ್ನ ಕಡೆಗಣಿಸಿರುವುದು ಈಗ ಗೋಪಿಕೃಷ್ಣರವರಿಗೆ ಸಿಟ್ಟಿಗೆ ಕಾರಣವಾಗಿರುವಂಥದ್ದು. ಹಾಗಾಗಿ ಈಗ ಗೋಪಿಕೃಷ್ಣ ಬಹುತೇಕ ಬಿಜೆಪಿಯಿಂದ ಹೊರಗೋಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಅಲ್ಲಿ ಬಿಜೆಪಿನೂ ಸೋಲಿಸಬಹುದು, ಅವರು ಕೂಡ ಸೋಲ್ತಾರ ಗೊತ್ತಿಲ್ಲ. ಬಟ್ ಭಿನ್ನಮತದಿಂದ ಪಕ್ಷೇತರರಾಗಿ ನಿಂತರೆ ಆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದಂತೂ ಗ್ಯಾರಂಟಿ. ಆ ಹಿನ್ನೆಲೆಯಲ್ಲಿ ತರೀಕೆರೆಯ ಬಿಜೆಪಿ ಟಿಕೆಟ್ ಡಿ ಎಸ್ ಸುರೇಶ್ ಅವರಿಗೆ ಸಿಕ್ಕಿದೆ. ಸುರೇಶ್ ಅವರಿಗೆ ಸಿಕ್ಕಂತ ಹಿನ್ನೆಲೆಯಲ್ಲಿ ಈಗ ಗೋಪಿಕೃಷ್ಣ ಬಹುತೇಕ ಪಕ್ಷೇತರರಾಗಿ ನಿಲ್ತಾರೆ. ಬಿಜೆಪಿಗೆ ರಾಜೀನಾಮೆಯನ್ನು ಕೊಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಅಭ್ಯರ್ಥಿಯಾಗಿ ಗೋಪಿಕೃಷ್ಣ ಇವಾಗ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಿಜೆಪಿ ಮೊದಲ ಹಂತದಲ್ಲಿ 72 ಬಿಡುಗಡೆ ಮಾಡಿತ್ತು. ಆಗಲೂ ಕೂಡ ಭಿನ್ನಮತ ಶುರುವಾಗಿತ್ತು. 82 ಅಭ್ಯರ್ಥಿಗಳ ಪಟ್ಟಿಯನ್ನು ಎರಡನೇ ಪಟ್ಟಿಯಲ್ಲಿ ಬಿಡುಗಡೆ ಮಾಡಿತು. ಆಗಲೂ ಕೂಡ ಭಿನ್ನಮತ ಶುರುವಾಗಿತ್ತು. ಈಗ ಮೂರನೇ ಪಟ್ಟಿ 59 ಜನರ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಇಲ್ಲೂ ಕೂಡ ಈಗ ಭಿನ್ನಮತ. ಸೊ ಇನ್ನು ಕೊಪ್ಪಳದಲ್ಲೂ ಕೂಡ ಇದೇ ವಾತಾವರಣ ಶುರುವಾಗ್ತಿರುವಂಥದ್ದು ಬಿಜೆಪಿಗೆ. ಕೊಪ್ಪಳದಲ್ಲೂ ಕೂಡ ಮೂರನೇ ಪಟ್ಟಿಯಲ್ಲಿ ಬಿಡುಗಡೆಯಾದ ನಂತರ ಕೊಪ್ಪಳ ಟಿಕೆಟ್ ತನಗೆ ನೀಡುವಂತೆ ಪಟ್ಟು ಹಿಡಿದಿದ್ದರು ಸಂಸದ ಕರಡಿ ಸಂಗಣ್ಣನವರು. ಹಾಗಾಗಿ ಈಗ ದೆಹಲಿಯಲ್ಲಿ ಟಿಕೆಟ್ಗಾಗಿ ಕಸರತ್ತು ಕೂಡ ನಡೆಸ್ತಾ ಇದ್ರು ಕರಡಿ ಸಂಗಣ್ಣ. ಸೊ ಪಟ್ಟಿಯಲ್ಲಿ ಹೆಸರಿದ್ರು ಅತಂತ್ರ ಸ್ಥಿತಿಯಲ್ಲಿ ಸಿ ವಿ ಚಂದ್ರಶೇಖರ್. ಈಗ ಸಿ ವಿ ಚಂದ್ರಶೇಖರ್ ಅವರ ಹೆಸರು ಈಗಾಗಲೇ ಘೋಷಣೆಯಾಗಿದೆ. ಸೊ ಬಟ್ ಆದರೂ ಕೂಡ ಕರಡಿ ಸಂಗಣ್ಣ ಅಲ್ಲಿ
ದೆಹಲಿ ಮಟ್ಟದಲ್ಲಿ ಒಂದು ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಆ ಲಾಬಿ ಏನಾದರೂ ವರ್ಕೌಟ್ ಆದರೆ ಚಂದ್ರಶೇಖರ್ ಅವರು ಇತ್ತಲಾಗೆ ಈ ಕಡೆ ಚುನಾವಣೆಯ ಪ್ರಚಾರಕ್ಕೂ ಕೂಡ ಮಾಡೋ ಹಾಗಿಲ್ಲ. ಆ ಕಡೆ ಕರಡಿ ಸಂಗಣ್ಣರಿಗೆ ಟಿಕೆಟ್ ಸಿಗುತ್ತೋ ಇಲ್ಲವೋ ಅನ್ನೋ ಲೆಕ್ಕಾಚಾರವೂ ಕೂಡ ಶುರುವಾಗಿರುವಂಥದ್ದು. ಕರಡಿ ಸಂಗಣ್ಣ ಟಿಕೆಟನ್ನು ಕೇಳಿದರು, ನನಗೆ ರಾಜಕಾರಣ ಇಷ್ಟ ಇಲ್ಲ, ರಾಜಕಾರಣಕ್ಕೆ ಮರಳುತ್ತೀನಿ ಅಂತ ಕೇಳಿದರು. ಬಟ್ ಟಿಕೆಟ್ನಲ್ಲಿ ಈಗಾಗಲೇ ಚಂದ್ರಶೇಖರ್ ಅವರಿಗೆ ಕೊಪ್ಪಳದಲ್ಲಿ ಅನೌನ್ಸ್ ಆಗಿದೆ. ಸೊ ಕಾಂಗ್ರೆಸ್ನಲ್ಲೂ ಕೂಡ ಅಧಿಕೃತವಾಗಿ ಪಟ್ಟಿಯಲ್ಲಿ ಅನೌನ್ಸ್ ಆದಂಥ ಅನೇಕ ಅಭ್ಯರ್ಥಿಗಳನ್ನು ಕೊನೆಗಳಿಗೆಯಲ್ಲಿ ಬದಲು ಮಾಡಿರುವಂಥ ಉದಾಹರಣೆ ಇದೆ. ಈಗಲೂ ಕೂಡ ಈ ಬಂಡಾಯ ಏನಾದರೂ ಅತಿ ಹೆಚ್ಚಾದರೆ ಬದಲು ಮಾಡ್ತದ ಬಿಜೆಪಿ ಗೊತ್ತಿಲ್ಲ. ಬಟ್ ಈಗ ಸ್ಪಷ್ಟವಾಗಿ ಕರಡಿ ಸಂಗಣ್ಣ ಒಂದು ರೀತಿಯಲ್ಲಿ ಈಗಾಗಲೇ ಲಾಬಿಯನ್ನು ದೆಹಲಿ ಮಟ್ಟದಲ್ಲೇ ಕೂತ್ಕೊಂಡು ಲಾಬಿಯನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಈಗಾಗಲೇ ಅವರ ಬೆಂಬಲಿಗರು ಭಿನ್ನಮತಕ್ಕೆ ಏನೇನೆಲ್ಲ ಮಾತಾಡ್ಕೋಬೇಕು ಮಾಡಬೇಕು ಅದೆಲ್ಲವನ್ನು ಕೂಡ ಸಭೆ ಮಾಡಿ ಮಾತನಾಡ್ತಿದ್ದಾರೆ. ಒಟ್ಟಲ್ಲಿ ಚಂದ್ರಶೇಖರ್ ಅವರ ಹೆಸರು ಅಧಿಕೃತವಾಗಿ ಘೋಷಣೆಯಾಗಿದ್ದರೂ ಕೂಡ ಅತಂತ್ರ ಸ್ಥಿತಿಯಲ್ಲಿದೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಪಾಲಿಗೆ. ಮೊದಲನೇ ಪಟ್ಟಿಯಲ್ಲೂ ಕೂಡ ಭಿನ್ನಮತ ಶುರುವಾಗಿತ್ತು. ಎರಡನೇ ಪಟ್ಟಿಯಲ್ಲೂ ಕೂಡ ಭಿನ್ನಮತ ಶುರುವಾಗಿ ಅದಿನ್ನೂ ಕೂಡ ನಿಂತಿಲ್ಲ. ಈಗ ಮೂರನೇ ಪಟ್ಟಿ 59 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಭಿನ್ನಮತವು ಕೂಡ ಜೋರಾಗಿ ಶುರುವಾಗಿರುವಂಥದ್ದು. ಸೊ ಈ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ಕೇವಲ ಭಿನ್ನಮತದ ವಿಚಾರ ಅನೇಕ ಅಂಶಗಳು ಒಟ್ಟು ಯಾಕೆ 51 ಕ್ಷೇತ್ರಗಳು ಯಾವುವು, ಯಾವ್ಯಾವ ಪ್ರಮುಖವಾದಂಥ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿಲ್ಲ ಅನ್ನೋದನ್ನು ಅನ್ನೋ ವಿಚಾರವೂ ಕೂಡ ಇದರಲ್ಲಿ ಬರ್ತದೆ. ಸೊ ಅದಕ್ಕಿಂತ ಮೊದಲು ಭಿನ್ನಮತ ಎಲ್ಲೆಲ್ಲಿ ಕಾಣಿಸ್ಕೊಳ್ತಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ಚಿದಾನಂದ್ ಪಟೇಲ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಮೊದಲನೇ ಪಟ್ಟಿಯಲ್ಲೂ ಕೂಡ ಭಿನ್ನಮತ ಕಾಣಿಸ್ಕೊಂಡಿತ್ತು, ಎರಡನೇ ಪಟ್ಟಿಯಲ್ಲೂ ಕೂಡ ಭಿನ್ನಮತ ತಾರಕಕ್ಕೇರಿತ್ತು, ಈಗ ಮೂರನೇ ಪಟ್ಟಿಯಲ್ಲಿ ಈಗ ಅನೌನ್ಸ್ ಆಗಿರುವಂಥ ಅನೌನ್ಸ್ ಆಗ್ತಿದ್ದ ಹಾಗೆ ತರೀಕೆರೆ ಮತ್ತು ಕೊಪ್ಪಳ ಬಹುತೇಕ ಕಡೆ ಈಗಾಗಲೇ ಭಿನ್ನಮತ ಶುರುವಾಗ್ತಿರುವಂಥದ್ದು, ಹಾವೇರಿಯಲ್ಲೂ ಕೂಡ ಶುರುವಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇನ್ನೂ ಎಲ್ಲೆಲ್ಲೆಲ್ಲ ಭಿನ್ನಮತ ಶುರುವಾಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ ಚಿದಾನಂದ್ ಪಟೇಲ್? ಪ್ರಮುಖವಾಗಿ ಇದೀಗ ಬಿಜೆಪಿಗೆ ಮೂರನೇ ಪಟ್ಟಿಯಲ್ಲಿ ಕೂಡ ಭಿನ್ನಮತದ ಬೇಗುದಿ ಎದ್ದು ಬಂದಿರುವಂತದ್ದು. ಯಾಕಂತೇಳಿದ್ರೆ ಈಗಾಗಲೇ ಮಡಿಕೇರಿಯಲ್ಲಿ ವಿಜಯೇಂದ್ರ ಅವರ ಕ್ಯಾಂಡಿಡೇಟ್ ಇದ್ರು, ಆದ್ರೆ ಇದೀಗ ಅರುಣ್ ಸೋಮಣ್ಣ ಅವರಿಗೆ ಪ್ರತಿಷ್ಠೆ ಮುಖಾಂತರ ಅನಂತಕುಮಾರ್ ಅವರು ಅರ್ಶಿಕೆರೆ ಟಿಕೆಟ್ ಕೊಟ್ಟಿದ್ದಾರೆ ಕಡೆ. ಚಿದಾನಂದ್ ಪಟೇಲ್, ಒಂದು ನಿಮ್ಮ ಆಡಿಯೋ ಸ್ವಲ್ಪ ಸಮಸ್ಯೆ ಇದೆ, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಒಟ್ಟಿನಲ್ಲಿ ಈಗ ಬಿಜೆಪಿಯ ಪಟ್ಟಿ ರಿಲೀಸ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಂಡಾಯವು ಕೂಡ ಶುರುವಾಗಿದೆ. ಇನ್ನೂ 11 ಕ್ಷೇತ್ರಗಳಲ್ಲಿ ಇನ್ನೊಂದು ಸುತ್ತಿನ ಪಟ್ಟಿ ಬಿಡುಗಡೆ ಮಾಡಬೇಕಾದಂಥ ಸಮಸ್ಯೆ ಎದುರಾಗಿದೆ. 11 ಕ್ಷೇತ್ರಗಳು ಕೂಡ ಇದೇ ರೀತಿಯಾದಂಥ ಒಂದು ರೀತಿಯಲ್ಲಿ ಭಿನ್ನಮತಕ್ಕೆ ಎಡೆಮಾಡಿಕೊಡುವಂಥ ಕ್ಷೇತ್ರಗಳೇ ಆಗಿದ್ದಾವೆ ಅವು ಕೂಡ. ಹಾಗಾಗಿ ಕೆಲವೊಂದು ರಾಜಕೀಯ ಲೆಕ್ಕಾಚಾರಗಳಿದ್ದಾವೆ. ಸೊ ಚಿದಾನಂದ್ ಪಟೇಲ್ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಚಿದಾನಂದ್ ಪಟೇಲ್, ತಾವಾಗಲೇ ಹೇಳ್ತಾ ಇದ್ರಿ ಅಂದ್ರೆ ಈ ಮೂರನೇ ಪಟ್ಟಿಯ ವಿಶೇಷತೆ, ಒಟ್ಟಾರೆ ಮೂರು ಹಂತದ ಪಟ್ಟಿಯ ವಿಶೇಷತೆ ಜೊತೆಗೆ ಈ ಹಂತದ ಇವತ್ತು ಬಿಡುಗಡೆಯಾದಂತಹ ಪಟ್ಟಿಯ ವಿಶೇಷತೆ ಏನು ಬಿಜೆಪಿಯದ್ದು? ಈಶ್ವರ್ ಕಡೂರ್, ಮೊದಲನೇದಾಗಿ ಯಶವಂತಪುರದಲ್ಲಿ ಇನ್ನೂ ಕೂಡ ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ. ಒಂದ್ ಕಡೆ ಯಶವಂತಪುರ ಟಿಕೆಟ್ಗೆ ಅರ್ಜಿ ಹಾಕಿದಂತ ಜಗ್ಗೇಶ್ ಅವರು ಈಗ ಕಣದಿಂದ ಹಿಂದೆ ಸರಿರೋದು, ಆದ್ರೆ ಈಗ ಸಂಸದೆ ಶೋಭಾ ಕರಂದ್ಲಾಜೆ ಅವರಿಗೆ ಯಶವಂತಪುರ ಟಿಕೆಟ್ ಕೊಡಿಸಲಿಕ್ಕೆ ಯಡಿಯೂರಪ್ಪ ಅವರು ಶತಾಯಗತೆಯ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ಒಂದ್ ಕಡೆ ಶೋಭಾ ಕರಂದ್ಲಾಜೆ ಟಿಕೆಟ್ ಕೊಟ್ರೆ ಪಕ್ಷದೊಳಗೆ ಆಂತರಿಕ ಭಿನ್ನಮತದ ಬೇಗುದು ಹೆಚ್ಚಾಗುತ್ತೆ ಅನ್ನೋದು ಕೂಡ ಹೈಕಮಾಂಡ್ ಆತಂಕವಾಗಿದೆ. ಆದ್ರೆ ಯಡಿಯೂರಪ್ಪನವರು ಯಶವಂತಪುರಕ್ಕೆ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಬೇಕಂತ ಹಠ ತೊಟ್ಟಿರೋದು. ಹಾಗಾಗಿ ಯಶವಂತಪುರಕ್ಕೆ ಶೋಭಾ ಕರಂದ್ಲಾಜೆಗೆ ಅಂತಿಮವಾಗಿ ಟಿಕೆಟ್ ಕೊಡ್ತಾ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಯಾಕಂತೇಳಿದ್ರೆ ಈ ಎಲ್ಲ ಕಾರಣದಿಂದ ಈಗ ಯಶವಂತಪುರ ಟಿಕೆಟ್ ಅನ್ನ ಘೋಷಣೆ ಮಾಡದೇ ಇರುವಂತದ್ದು. ಇನ್ನ ಕೊಪ್ಪಳದಲ್ಲಿ ಒಂದ್ ಕಡೆ ಚಂದ್ರಶೇಖರ್ ಮತ್ತು ಸಂಸದ ಕರಡಿ ಸಂಗಣ್ಣ ನಡುವೆ ಪೈಪೋಟಿ ಏರ್ಪಟ್ಟಿರೋದು, ಈಗಾಗಲೇ ಕರಡಿ ಸಂಗಣ್ಣರವರು ದೆಹಲಿಯಲ್ಲಿ ಬೀಡಿ ಬಿಟ್ಟಿರುವುದು ಮತ್ತು ನನಗೆ MP ಆಗ್ಲಿಕ್ಕೆ ಇಷ್ಟೇ, ಲೋಕಸಭೆ ಸದಸ್ಯನ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ನಾನು ವಿಧಾನಸಭಾ ಸದಸ್ಯನ ಕೆಲಸ ಮಾಡ್ಬೇಕಂತೇಳಿ ಕೊಪ್ಪಳ ಟಿಕೆಟ್ ನನಗೆ ಕೊಡ್ಬೇಕಂತೇಳಿ ಹಠ ಹಿಡಿದಿರುವಂತ. ಮತ್ತೊಂದು ಕಡೆ ಈಗಾಗಲೇ ಟಿಕೆಟ್ ಘೋಷಣೆ ಆದರೂ ಕೂಡ ಚಂದ್ರಶೇಖರ್ ಅವರಿಗೆ ಬಿ ಫಾರ್ಮ್ ಕೊಡದಲೇ ಇರತಕ್ಕಂಥದ್ದು. ಹಾಗಾಗಿ ಕೊಪ್ಪಳದ ಕೂಡ ಎಲ್ಲ ಒಂದ್ ಕಡೆ ಸಂಸದ ಕರಡಿ ಸಂಗಣ್ಣ ಅವರಿಗೆ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನ ಪ್ರಮುಖವಾಗಿ ವರುಣಾ ಕ್ಷೇತ್ರದಲ್ಲಿ ಈಶ್ವರ್ ನಾವು ಗಮನಿಸಬಹುದು,
ಮೊದಲು ವರುಣ ಕ್ಷೇತ್ರದಲ್ಲಿ ಈಗಾಗಲೇ ಟಿಕೆಟ್ ಘೋಷಣೆ ಆಗುವ ಮೊದಲೇ ವರುಣ ಕ್ಷೇತ್ರದಲ್ಲಿ ದಾಂಗುಡಿ ಇಟ್ಟಿದ್ದಂತ ಬಿ ಎಸ್ ಯಡಿಯೂರಪ್ಪರ ಪುತ್ರ ಬಿ ವೈ ವಿಜೇಂದ್ರರವರು ಇಡೀ ಕ್ಷೇತ್ರದಲ್ಲಿ ಸುತ್ತಾಟವನ್ನು ನಡೆಸಿದ್ರು, ಪ್ರಚಾರವನ್ನು ಮಾಡಿದ್ರು. ಆದ್ರೆ ಈಗ ಮೂರನೇ ಪಟ್ಟಿಯಲ್ಲಿ ಕೂಡ ವಿಜೇಂದ್ರವರ ಹೆಸರಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲೊಂದು ಕಡೆ ಯಾಕೆ ವಿಜೇಂದ್ರವರ ಹೆಸರಿಲ್ಲ, ಒಂದ್ ಕಡೆ ಯಡಿಯೂರಪ್ಪನವರು ಶೋಭಾಗೆ ಟಿಕೆಟ್ ಕೊಡಬೇಕಂತ ಹೇಳಿ ಹಠ ತೊಟ್ಟಿರೋದು, ಮತ್ತೊಂದ್ ಕಡೆ ಅವರು ಪುತ್ರಗೂ ಟಿಕೆಟ್ ಕೊಡಬೇಕಂತ ಹೇಳಿ ಹಠ ತೊಟ್ಟಿರ್ತಕ್ಕಂಥದ್ದು, ಹಾಗಾಗಿ ಹೈಕಮಾಂಡ್ ಇದನ್ನು ಪೆಂಡಿಂಗ್ ಇಟ್ಟಿದೆ ಅಂತ ಹೇಳಲಾಗ್ತದೆ. ಇನ್ನು ಪ್ರಮುಖವಾಗಿ ಬದಾಮಿ ಕ್ಷೇತ್ರ, ಬದಾಮಿ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡೇ ಕ್ಷೇತ್ರವಾಗಿ ಆಯ್ಕೆ ಮಾಡಿಕೊಂಡು ಅಲ್ಲಿ ಕಣಕ್ಕೆ ಇಳಿತಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ಮುಖ್ಯಮಂತ್ರಿಗಳನ್ನ ಕಟ್ಟಿ ಹಾಕ್ಲಿಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಒಳಒಪ್ಪನ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಬದಾಮಿ ಕ್ಷೇತ್ರಕ್ಕೆ ಶ್ರೀರಾಮುಲವರು ನಿಲ್ಲಿಸುತ್ತಾರಾ ಅಥವಾ ಗದ್ದಿಗೌಡರು ನಿಲ್ಲಿಸ್ತಾರಾ ಅಥವಾ ಯಡಿಯೂರಪ್ಪನವರೇ ನೀವೇ ಎರಡು ಕ್ಷೇತ್ರ ನಿಲ್ಲಿ ಅಂತೇಳಿ ಹೈಕಮಾಂಡ್ ಸೂಚನೆ ಕೊಡ್ತಾ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿಯವರು ಮುಖ್ಯಮಂತ್ರಿಗೆ ಪ್ರಬಲ ಪೈಪೋಟಿಯನ್ನು ನೀಡಲಿಕ್ಕೆ ಅಂತ ಒಂದು ಪ್ರಬಲ ಅಭ್ಯರ್ಥಿಯನ್ನು ಹುಡುಕ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಬದಾಮಿ ಕ್ಷೇತ್ರವನ್ನು ಕೂಡ ಪೆಂಡಿಂಗ್ ಇಡಲಾಗಿದೆ. ಇನ್ನು ಮತ್ತಷ್ಟು ಕಾಂಟ್ರವರ್ಸಿ ಆಗಿರ್ತಕ್ಕಂಥ ಹಾಸನ ಜಿಲ್ಲೆಯ ಬೇಲೂರು, ಸಕಲೇಶ್ವರ ಮತ್ತು ಹಾಸನ ಕ್ಷೇತ್ರಗಳಿಗೆ ಟಿಕೆಟನ್ನು ಇನ್ನೂ ಘೋಷಣೆ ಮಾಡಿಲ್ಲ. ಪ್ರಮುಖವಾಗಿ ಬೇಲೂರಿನಲ್ಲಿ ಮೂವರು ಏನು ಅಭ್ಯರ್ಥಿಗಳು ಟಿಕೆಟ್ ಆಕಾಂಕ್ಷಿಗಳು ಟಿಕೆಟ್ಗಾಗಿ ಪೈಪೋಟಿ ನಡೆಸಿರ್ತಕ್ಕಂಥದ್ದು. ಇನ್ನು ಸಕಲೇಶ್ಪುರ ವಿಷಯಕ್ಕೆ ಬಂದಾದರೆ ಸಕಲೇಶ್ಪುರದಲ್ಲಿ ಮೂಲ ಬಿಜೆಪಿ ಮತ್ತು ವಲಸಿಗ ಬಿಜೆಪಿ ಅಂತೇಳಿ ಅಲ್ಲೇ ಭಿನ್ನಮತ ಏರಿರುವಂಥದ್ದು. ಈಗಾಗಲೇ ಅಲ್ಲಿರ್ತಕ್ಕಂಥ ರೌಡಿಪಟ್ಟಿಯಲ್ಲಿರ್ತಕ್ಕಂಥ ಜಿಮ್ ಸೋಮಯ್ಯ ಅವರಿಗೆ ಅಂದರೆ ನಾರ್ವೆ ಸೋಮಶೇಖರ್ ಅವರಿಗೆ ಟಿಕೆಟ್ ಕೊಡಬೇಕಂತೇಳಿ ಒಂದು ಗುಂಪು ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮೂಲ ಬಿಜೆಪಿಗರು ಮತ್ತು ಆರ್ಎಸ್ಎಸ್ಗರು ಯಾರೋ ಒಬ್ಬ ರೌಡಿಪಟ್ಟಿಯಲ್ಲಿ ಇರ್ತಕ್ಕಂಥವರು ಬೆಂಗಳೂರಿನಲ್ಲಿ ಇರ್ತಕ್ಕಂಥವರಿಗೆ ಟಿಕೆಟ್ ಕೊಡಬೇಡ, ಇಲ್ಲಿ ಮೂಲ ಸಕಲೇಶ್ಪುರದವರಿಗೆ ಟಿಕೆಟ್ ಕೊಡಿ ಅಂತೇಳಿ ಒತ್ತಡವನ್ನು ಹಾಕ್ತಿರ್ತಕ್ಕಂಥದ್ದು. ಈ ಮೂರನೇ ಪಟ್ಟಿಯ ವಿಶೇಷತೆ ಏನು ಅಂತಂದ್ರೆ, ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅವರಿಗೆ ಮೊದಲನೇ ಲಿಸ್ಟ್ ಅಲ್ಲೂ ಇಲ್ಲ, ಎರಡನೇ ಲಿಸ್ಟ್ ಅಲ್ಲೂ ಇಲ್ಲ, ಮೂರನೇ ಲಿಸ್ಟ್ ಅಲ್ಲೂ ಇಲ್ಲ. ಆದ್ರೆ ಅವರ ವಿರುದ್ಧವಾಗಿ ನಿಂತ ಸೋಮಣ್ಣನವರ ಮಗನಿಗೆ ಅರಸೀಕೆರೆಯಲ್ಲಿ ಈಗಾಗಲೇ ಮೂರನೇ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಅವರ ವಿರೋಧಿ ಗುಂಪಿನಲ್ಲಿ ಅನಂತಕುಮಾರ್ ಅವರ ಬಣದಲ್ಲಿ ಸೇರ್ಕೊಂಡಿದ್ದಂತ ಗೋವಿಂದ ಕಾರಜೋಳ ಅವರ ಮಗನಿಗೂ ಕೂಡ ಟಿಕೆಟ್ ಸಿಕ್ಕಿರುವಂತದ್ದು. ಅಂದ್ರೆ ವಿಜಯೇಂದ್ರ ಅವರಿಗೆ ಇಲ್ಲಿ ಟಿಕೆಟ್ ಲೇಟ್ ಆಗ್ತಾ ಇರೋದಕ್ಕೆ ಕಾರಣ ಏನು, ಏನಿದ್ರ ಹಿಂದಿನ ಲೆಕ್ಕಾಚಾರ? ನಾನು ಮೊದಲೇ ನಿಮಗೆ ಗಮನ ಸೆಳೆದೆ, ಯಾಕಂತ ಹೇಳಿದ್ರೆ ವರುಣ ಕ್ಷೇತ್ರದಲ್ಲಿ ಈಗಾಗಲೇ ಪ್ರಚಾರ ಶುರು ಮಾಡ್ಕೊಂಡಿದ್ದಾರೆ, ಕೆಲಸವನ್ನು ಶುರು ಮಾಡ್ಕೊಂಡಿದ್ದಾರೆ. ಆದರೆ ವಿಜೇಂದ್ರ ಅವರ ಹೆಸರನ್ನು ಇನ್ನೂ ಘೋಷಣೆ ಮಾಡಿಲ್ಲ. ಎಲ್ಲ ಒಂದು ಕಡೆ ಸರ್ವೆಯಲ್ಲಿ ವಿಜೇಂದ್ರ ಸೋಲ್ತಾರ ಅಂತ ಬಂದಿರಬಹುದು, ಅಥವಾ ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆ ಅವರಿಗೆ ಯಶವಂತಪುರದಲ್ಲಿ ಟಿಕೆಟ್ ಕೊಡಬೇಕಂತೇಳಿ ಹಠ ತೊಟ್ಟಿದ್ದರಿಂದ ಈ ಯಶವಂತಪುರ ಮತ್ತು ವರುಣ ಕ್ಷೇತ್ರವನ್ನು ಪೆಂಡಿಂಗ್ ಇಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಆದರೆ ಪ್ರಮುಖವಾಗಿ ಇಲ್ಲಿ ಒಂದು ಕಡೆ ಬಹುತೇಕ ಟಿಕೆಟ್ನಲ್ಲಿ ಶೇಕಡಾ 70% ಯಡಿಯೂರಪ್ಪನವರದ್ದೇ ಮೇಲುಗೈ ಆಗಿದ್ದರೂ ಕೂಡ ಇಲ್ಲಿ ಅನಂತಕುಮಾರ್ ಅವರ ಹಠ ಇಲ್ಲಿ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಯಡಿಯೂರಪ್ಪನವ್ರನ್ನ ಮೀರಿ ಅವರು ಅರುಣ್ ಸೋಮಣ್ಣ ಅವರಿಗೆ ಟಿಕೆಟ್ ಅನ್ನು ಕೊಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ 3 ತಿಂಗಳಿಂದ ಅರುಣ್ ಸೋಮಣ್ಣ ಅವರು ಕ್ಷೇತ್ರದಲ್ಲಿ ಇದ್ರು. ಆದ್ರೆ ಕೊನೆ ಗಳಿಗೆಯಲ್ಲಿ ಈಗೊಂದು 20 ಡೇಸ್ ಬ್ಯಾಕ್ ನಿಮಗೆ ಟಿಕೆಟ್ ಸಿಗಲ್ಲ, ನೀವು ವಾಪಸ್ ಬನ್ನಿ ಅಂತ ಹೇಳಲಾಯಿತು. ಆಗ ವಿಜೇಂದ್ರ ಅವರ ಕಡೆಯವರಿಗೆ ಟಿಕೆಟ್ ಕೊಡಲಿಕ್ಕೆ ತೀರ್ಮಾನ ಮಾಡಿತು. ಅಂತಿಮವಾಗಿ ಅವರ ತಂದೆ ವಿ ಸೋಮಣ್ಣನವರು ಅನೂರು ಕ್ಷೇತ್ರಕ್ಕೆ ಪೈಪೋಟಿಯನ್ನು ನಡೆಸಿದ್ರು. ಆದ್ರೆ ಅನೂರು ಕ್ಷೇತ್ರ ಕೊಡಲಿಲ್ಲ. ಅವರು ಹಠ ತೊಟ್ಟಿ ಹಾಗೆ ಪ್ರತಿಭಟನೆ ಮಾಡಿದ ಮೇಲೆ ಒಟ್ಟಾರೆ ಮುನ್ಸ್ಕೊಂಡ ಮೇಲೆ ಅವರಿಗೆ ಬೆಂಗಳೂರಿನ ಗೋವಿಂದ ರಾಜ್ ನಗರ ಕ್ಷೇತ್ರವನ್ನು ಕೊಟ್ಟರು. ಒಂದು ಕುಟುಂಬಕ್ಕೆ ಒಂದೇ ಟಿಕೆಟ್, ಅಂದ್ರೆ ಆ ಸೋಮಣ್ಣ ಕುಟುಂಬಕ್ಕೆ ಒಂದೇ ಟಿಕೆಟ್ ಅಂತ ತೀರ್ಮಾನಿಸಲಾಗಿತ್ತು. ಆದರೆ ಅನಂತ್ ಕುಮಾರ್ ಅವರು ಅರುಣ್ ಸೋಮಣ್ಣವರ ಪುತ್ರ ಅರುಣ್ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡುವ ಮುಖಾಂತರ ಯಡಿಯೂರಪ್ಪನವರ ವಿರುದ್ಧ ಒಂದೊಂದು ಸೆಡ್ ಹೊಡೆದಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರದು. ಈಶ್ವರ್ ಪಟೇಲ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಒಟ್ಟಿನಲ್ಲಿ 11 ಕ್ಷೇತ್ರಗಳು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವ ಯಾವ ಕಾರಣಕ್ಕೆ ಅವರು ಇನ್ನೂ ಅಭ್ಯರ್ಥಿಗಳನ್ನ ಹಾಕ್ತಾ ಇಲ್ಲ ಅನ್ನೋದನ್ನ ನೋಡೋದಾದ್ರೆ, ನಿಮಗೆ ಸಕಲೇಶ್ಪುರ, ಹಾಸನ, ಬೇಲೂರು, ಭದ್ರಾವತಿ, ಶಿಡ್ಲಿಘಟ್ಟ, ಯಶವಂತಪುರ, ಬಿಟಿಎಂ ಲೇಔಟ್, ರಾಮನಗರ, ಕನಕಪುರ, ಪಿರಿಯಾಪಟ್ನ, ಈ 11 ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಅಭ್ಯರ್ಥಿಗಳನ್ನ ಹಾಕಿಲ್ಲ. 11 ಕ್ಷೇತ್ರಗಳಲ್ಲಿ ಅವರದ್ದೇ ಆದಂತ ರಾಜಕೀಯ ಲೆಕ್ಕಾಚಾರಗಳಿದ್ದಾವೆ. ಒಂದು ರೀತಿಯಲ್ಲಿ ಎಲ್ಲಾ ಕಡೆ ಈಗಾಗಲೇ ಮೂರನೇ ಪಟ್ಟಿ ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ಭಿನ್ನಮತ ಶುರುವಾಗಿದೆ. ಆ ಪಟ್ಟಿ ಅನೌನ್ಸ್ ಮಾಡೋದಕ್ಕೆ ಮೊದಲು ಒಂದು ಭಿನ್ನ ಧ್ವನಿ ಎದ್ದಿತ್ತು, ಅದು ಮೈಸೂರಿನಿಂದ, ಅದು ಕೂಡ ಕೃಷ್ಣರಾಜ ಕ್ಷೇತ್ರದಿಂದ ಎದ್ದಂತಹ ಭಿನ್ನ ಧ್ವನಿ. ಅದು ನೈತಿಕ ಕಾರಣಕ್ಕೆ ಈ ಒಂದು ಕ್ಷೇತ್ರದಲ್ಲಿ ರಾಮದಾಸ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಡಿ ಅಂತ ಒಂದು ಪತ್ರವನ್ನ ಬರೆದಿದ್ದು ಗೋ ಮಧುಸೂದನ್ ಅವರು. ಈಗ ಗೋ ಮಧುಸೂದನ್ ಅವರ ಮಾತು ಮತ್ತೆ ಅನೇಕ ಇಂಥದ್ದೊಂದು ಮನವಿಯ ಹಿನ್ನೆಲೆಯಲ್ಲೂ ಕೂಡ ರಾಮದಾಸ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಗೋ ಮಧುಸೂದನ್ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನೇರವಾಗಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವು ಸುದೀರ್ಘವಾದಂತಹ ಪತ್ರವನ್ನ ಬರೆದಿದ್ರಿ, ನೈತಿಕವಾಗಿ ಬಿಜೆಪಿ ಅಧಪತನಕ್ಕೆ ಹೋಗುತ್ತೆ, ರಾಮದಾಸ್ ಅವರಿಗೆ ಟಿಕೆಟ್ ಕೊಟ್ರೆ ಅನ್ನೋದನ್ನ ತಾವು ಸ್ಪಷ್ಟವಾಗಿ ಹೇಳಿದ್ರಿ. ಸೊ ತಾವು ಏನೇ ಹೇಳಿದ್ರು ಕೂಡ ಈಗ ರಾಮದಾಸ್ ಅವರಿಗೆ ಟಿಕೆಟ್ ಅಧಿಕೃತವಾದಂತಹ ಮೂರನೇ ಪಟ್ಟಿಯಲ್ಲಿ ಹೆಸರು ನಮೂದಾಗಿರುವಂತದ್ದು ಗೋ ಮಧುಸೂದನ್ ಅವರೇ? ಹೌದು ಸರ್, ಆಗಿದೆ ಸರ್. ಸೊ ಬೇಜಾರಾಗಿದೆಯಾ ಅಥವಾ? ಸರ್ ಪ್ರಶ್ನೆ, ನಾನೊಬ್ಬ ಪಕ್ಷದ ನಿಷ್ಠಾವಂತ ಸೈದ್ಧಾಂತಿಕ ಬದ್ಧವಾದಂತ ಕಾರ್ಯಕರ್ತ. ನಾನು ಈ ಪಕ್ಷದಲ್ಲೇ ಹುಟ್ಟಿರೋನು, ಈ ಪಕ್ಷದಲ್ಲೇ ಉಳಿದಿರೋನು, ಈ ಪಕ್ಷದಲ್ಲೇ ರಾಜಕಾರಣ ಮಾಡಬೇಕು ಅಂತ ಸಂಪೂರ್ಣ ಜೀವನ ಪರ್ಯಂತ ತೀರ್ಮಾನ ಮಾಡಿರುವಂತ ವ್ಯಕ್ತಿ. ಪಕ್ಷವನ್ನ ಎಚ್ಚರಿಸುವಂತ ಕೆಲಸವನ್ನ ನಾನು ಮಾಡಿದೆ. ಅದು ಅದು ಅಭ್ಯರ್ಥಿಯಿಂದ ಘೋಷಣೆ ಆಗೋದಕ್ಕಿಂತ ಮುಂಚೆ ಪಕ್ಷಕ್ಕೆ ಏನ್ ಹೇಳಲಿಕ್ಕೂ ನನಗೆ ಅಧಿಕಾರ ಇತ್ತು. ನಾನು ಆ ಕೆಲಸವನ್ನ ನಾನು ಮಾಡಿದ್ದೇನೆ.
ಈಗ ಪಕ್ಷ ಒಮ್ಮೆ ತೀರ್ಮಾನ ಮಾಡಿದ ಮೇಲಿಂದ ಇನ್ನ ಇಂಥ ಆರ್ಗ್ಯುಮೆಂಟ್ ನ ಮುಂದೆ ಮಾಡುವಂತದ್ರಲ್ಲಿ ಅರ್ಥ ಇಲ್ಲ. ನಾನು ಪಕ್ಷದ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಮಾತನಾಡುವಂತದ್ದು ನನ್ನ ಪದ್ಧತಿಯಲ್ಲಿ ಇಲ್ಲ. ಅವರು ಪಕ್ಷದ ಅಧಿಕೃತ ಅಭ್ಯರ್ಥಿ ಇದ್ದಾರೆ, ಭಗವಂತ ಅವ್ರಿಗೆ ಒಳ್ಳೇದು ಮಾಡ್ಲಿ ಅಷ್ಟೆ. ತಾವು ರಾಮದಾಸ್ ಪರವಾಗಿ ಪ್ರಚಾರವನ್ನ ಮಾಡಿ ಬಿಜೆಪಿ ಘೋಷಣೆ ಮಾಡದಂತ ಅಭ್ಯರ್ಥಿಯ ಗೆಲುವಿಗೆ ಶ್ರಮ ಪಡ್ತೀರಾ? ಅದು ಈಗಲೇ ಪ್ರಶ್ನೆ ಬರುವುದಿಲ್ಲ. ಅದು ನನ್ನ ವೈಯಕ್ತಿಕವಾದಂತ ಸ್ವಾತಂತ್ರ್ಯದ ವಿಷಯ ಇದೆ. ಆದ್ರೆ ಯಾವುದೇ ಕಾರಣಕ್ಕೆ ರಾಮದಾಸರ ಬಗ್ಗೆ ನಂದು ಇನ್ನ ಯಾವ ವಿರೋಧವೂ ಇಲ್ಲ. ಸರ್, ವೈಯಕ್ತಿಕ ಕಾರಣ ಇಲ್ಲಿ ಬಹುತೇಕ ಬರೋದಿಲ್ಲ ಅಂತ ಹೇಳುತ್ತೆ. ನೀವು ಪಕ್ಷದ ಭಾಗವಾಗಿರೋದ್ರಿಂದ, ಪಕ್ಷವೇ ಅವರನ್ನ ಪರಿಗಣನೆ ಮಾಡಿ ಟಿಕೆಟ್ ಅನ್ನ ಕೊಟ್ಟಿರೋದ್ರಿಂದ ಇಲ್ಲಿ ನಿಮ್ಮ ವೈಯಕ್ತಿಕ ಅಥವಾ ನಾನೇನ್ ಹೇಳಿದೆ, ನಾನು ಪಕ್ಷದ ಕಾರ್ಯಕರ್ತ, ಕರೆಕ್ಟ್. ಅವ್ರನ್ನ ವಿರೋಧ ಮಾಡುವಂತ ಪ್ರಶ್ನೆ ಬರುವುದಿಲ್ಲ. ನಾನು ಭಾರತೀಯ ಜನತಾ ಪಾರ್ಟಿಗೆ ಪರವಾಗಿ ಈ ಬಾರಿ ಚುನಾವಣೆಯಲ್ಲಿ ನನ್ನ ಕೆಲಸ ಮಾಡಬೇಕು, ನನ್ನ ಕೆಲಸ ಮಾಡ್ತೇನೆ. ಅದೇ ಏನು ಕೆಲಸ ಮಾಡ್ತೀರಾ ಅಂತ, ತಟಸ್ಥವಾಗಿರ್ತೀರಾ ಅಥವಾ ರಾಮದಾಸ್ ಅವರಿಗೆ ನೀವು ಮತವನ್ನ ಕೇಳೋದಕ್ಕೆ? ನಿಮಗೆ ನಿಮಗೀಗ ನೈತಿಕತೆ ಪ್ರಶ್ನೆ ಗೋಮಾಧುಸೂದನ್ ಅವರಿಗೆ ಬಂದಿರುವಂತದ್ದು, ಯಾವ ನೈತಿಕತೆಯ ಪ್ರಶ್ನೆ ಎತ್ತಿ ನೀವು ಪತ್ರ ಬರೆದಿದ್ದೀರಾ? ಈಗ ಅನಿವಾರ್ಯವಾಗಿ ಮನೆ ಮನೆಗೆ ಹೋಗಿ ರಾಮದಾಸ್ ಅವರಿಗೆ ಮತವನ್ನ ಕೇಳುವಂತ ಪರಿಸ್ಥಿತಿ ನಿಮಗೆ ನಿರ್ಮಾಣವಾಗಿದೆ ಈಗ. ಅಲ್ಲ, ನಿಮಗೆ ನಾನು ಅದನ್ನ ಹೇಳಿದ್ದೀನಿ. ನಾನು ಅದು ನನಗೆ ಮುಜುಗರದ ಸಂಗತಿ ಅಂತ ಮುಂಚೆನಿಂದನೇ ಹೇಳಿದ್ದೀನಿ. ನಾನು ಆ ಕಾರಣಕ್ಕೋಸ್ಕರ ನನ್ನ ಮುಜುಗರವನ್ನು ಪಕ್ಷದ ಮುಂದೆ ನಾನು ತೋರ್ಕೊಂಡಿದ್ದೀನಿ. ಪಕ್ಷ ತೀರ್ಮಾನ ಮಾಡಿದೆ. ಆದ್ರಿಂದ ನನಗೆ ವಿಶಾಲವಾದಂತ ಕರ್ನಾಟಕ ರಾಜ್ಯ ಇದೆ, ವಿಶಾಲವಾದಂತ ಮೈಸೂರು ಇದೆ, ಅನೇಕ ಕಡೆ ನನ್ನ ಸಂಬಂಧಗಳಿದ್ದಾವೆ. ನಾನು ನನ್ನ ಸೇವೆಯನ್ನ ಪಕ್ಷಕ್ಕೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಪಕ್ಷ ನಿರ್ಧಾರ ಮಾಡುತ್ತೋ ಆ ರೀತಿ ನಾನು ಪಕ್ಷದ ಸೇವೆಯನ್ನು ಮಾಡ್ಲಿಕ್ಕೆ ಅವತ್ತು ಬದ್ಧ, ಇವತ್ತು ಬದ್ಧ. ಆದ್ರೆ ನಾನು ಮಾಡಿರುವಂತ ಆರೋಪಗಳಿಗೆ ಅದಕ್ಕೂ ನಾನು ಬದ್ಧ. ಸೊ ಅದಕ್ಕೂ ತಾವು ಬದ್ಧ. ಈಗಲೂ ಕೂಡ ತಮಗೆ ಅವಕಾಶ ಇದ್ರೆ ಇನ್ನೊಂದು ಸಲ ಬಿಜೆಪಿಯ ವರಿಷ್ಠರಿಗೆ ಮನವರಿಕೆ ಮಾಡಿ ಕೊಡುವಂತ ಸಾಧ್ಯತೆಗಳು ಇದೆಯಾ, ಉಳ್ಕೊಂಡಿದೆ? ಯಾಕಂದ್ರೆ ಪಟೇಲ್ ಮಾತ್ರ ಅನೌನ್ಸ್ ಆಗಿದೆ, ಇನ್ನು ಬಿ ಫಾರಂ ಕೊಟ್ಟಿಲ್ಲ. ರಾಮದಾಸ್ ಅವರಿಗಿಂತ ಉತ್ತಮವಾದ ಅಭ್ಯರ್ಥಿ ಆ ಕ್ಷೇತ್ರದಲ್ಲಿ ಇದ್ದಾರಾ, ಗೆಲ್ಲುವ ಅಭ್ಯರ್ಥಿ ಕೂಡ ಇದ್ದಾರಾ ಅನ್ನೋದು ಗೋಮಧುಸೂದನ್ ಅವರೇ. ಇನ್ನು 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 ಕೆರೆದು ಗಾಯ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ, ಅದರಲ್ಲಿ ನಂಗೆ ನಂಬಿಕೆನೂ ಇಲ್ಲ. ಮತ್ತೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಆಗತ್ತೆ, ಆ ಕೆಲಸವನ್ನ ನಾನು ಮಾಡೋದಿಲ್ಲ. ಫೈನ್, ಥ್ಯಾಂಕ್ ಯು ಗೋಮಧುಸೂದನ್ ಅವರೇ. ಇನ್ನು ಇವತ್ತಿನ ಚುನಾವಣಾ ಚದುರಂಗದ ಮಹತ್ವದ ನಾಲ್ಕು ಸುದ್ದಿಗಳ ಬಗ್ಗೆ ಹೆಚ್ಚಿಗೆ ಗಮನವನ್ನು ಕೊಡೋದಾದರೆ ಇವತ್ತಿನ ಆ ನಾಲ್ಕು ಮಹಾಸುದ್ದಿಗಳು ಯಾವುದು ಅಂದರೆ, ಬಾದಾಮಿ ಸಾರ್ ಬಾದಾಮಿ, ಎಲ್ಲರೂ ಕೂಡ ಬಾದಾಮಿಯ ಬಿಸಿಯನ್ನು ಅನುಭವಿಸೋದಕ್ಕೆ, ಬಾದಾಮಿ ಬೀಜವನ್ನು ತಿನ್ನೋದಕ್ಕೆ ಹೊರಟಿರುವಂಥದ್ದು ಮೊದಲನೇ ಸ್ಟೋರಿ. ಇನ್ನು ಜನರಿಂದ ನಾನು ಮೇಲೆ ಬಂದೆ, ಏನು ಈಗಾಗಲೇ ಅವರ ಹರ್ಷೋದ್ಗಾರ ಉತ್ಸಾಹ ಆವೇಶದ ರೀತಿಯಲ್ಲಿ ಜನ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಸಾಗರೋಪಾದಿಯಲ್ಲಿ ಜನಸಾಗರವನ್ನು ಶಕ್ತಿ ಪ್ರದರ್ಶನ ಮಾಡ್ತಿರುವಂಥದ್ದು ಎರಡನೇ ಸುದ್ದಿ. ಇನ್ನು ಮೂರನೇ ಪಟ್ಟಿಯಲ್ಲಿ ಮೂರು ತೊಡಕುಗಳು ಈಗಲೂ ಇದ್ದಾವೆ. ಸುಮಾರು 11 ಕ್ಷೇತ್ರಗಳಲ್ಲಿ ಆ ತೊಡಕುಗಳು ಕಾಣ್ತಾ ಇದ್ದಾವೆ. ಅದೇನು ತೊಡಕು ಅನ್ನೋದನ್ನು ಕೂಡ ಮೂರನೇ ಸ್ಟೋರಿ. ಇನ್ನು ತೆನೆ ಲೆಕ್ಕ, ತೆನೆ ಬಂಡಾಯ ಎದ್ದಿರೋರನ್ನ ಬಂಡವಾಳ ಮಾಡ್ಕೊಳ್ಳುವಷ್ಟು ಶಕ್ತಿ ಜೆ ಡಿ ಎಸ್ ಗೆ ಇದೆ ಅನ್ನೋದು ನಾಲ್ಕನೇ ಸ್ಟೋರಿ. ಸೊ ಬಿಜೆಪಿ ಈಗ ತಾನೇ ಒಂದು ಪಟ್ಟಿಯನ್ನ ಅನೌನ್ಸ್ ಮಾಡೋದಕ್ಕಿಂತ ಮೊದಲು ಆಯ್ಕೆ ಮಾಡ್ಕೊಂಡಂತ ಸ್ಟೋರಿ ಅದು. ಸೊ ಅದೇ ಸ್ಟೋರಿಗೆ ಹೋಗೋದಾದ್ರೆ ಮೊದಲನೇಗೆ ನಾನು ಬಾದಾಮಿಗೆ ಆಮೇಲೆ ಬರ್ತೀನಿ. ಮೊದಲನೇದು ಮೂರನೇ ಸ್ಟೋರಿಯ ಬಗ್ಗೆ ಮಾತನಾಡೋದಾದ್ರೆ ಬಿಜೆಪಿಯ ಮೂರನೇ ಪಟ್ಟಿಗೆ ಮೂರು ತೊಡಕುಗಳು, ಯಾವ್ಯಾವ ಮೂರು ತೊಡಕುಗಳು ಅನ್ನೋದು, ಯಾಕೆ ಲೇಟ್ ಆಗ್ತಾ ಇದೆ, ಮತ್ತೆ ಈ ಪಟ್ಟಿಯಲ್ಲೂ ಕೂಡ ಸಂಪೂರ್ಣವಾದಂತ ಏನು ಲಿಸ್ಟ್ ಅನ್ನು ಅನೌನ್ಸ್ ಮಾಡಿಲ್ಲ, ಇನ್ನೂ ಕೂಡ 11 ಕ್ಷೇತ್ರಗಳನ್ನ ಬಾಕಿ ಉಳ್ಕೊಂಡಿದ್ದಾವೆ. ಆ 11 ಕ್ಷೇತ್ರಗಳಲ್ಲಿ ಈ ಮೂರು ತೊಡಕುಗಳು ಪ್ರಮುಖವಾದಂತ ಕಾರಣ ಅದು ಯಶವಂತಪುರ. ಯಶವಂತಪುರ ಕ್ಷೇತ್ರದಲ್ಲಿ ಈಗಾಗಲೇ ಇನ್ನೂ ಕೂಡ ಪಟ್ಟಿ ಅನೌನ್ಸ್ ಮಾಡಿಲ್ಲ. ಶೋಭಾ ಕರಂದ್ಲಾಜೆಯವರು ರಾಜ್ಯ ರಾಜಕಾರಣಕ್ಕೆ ಬರುವಂತಹ ಮಹತ್ವಾಕಾಂಕ್ಷೆ ಗುಟ್ಟಾಗಿ ಉಳಿದಿಲ್ಲ. ಹಾಗಾಗಿ ಶೋಭಾ ಕರಂದ್ಲಾಜೆಯವರು ಯಶವಂತಪುರಕ್ಕೆ ಬರುವಂತಹ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಆ ಲೆಕ್ಕಾಚಾರ ನಡೀತಾನೆ ಇದೆ. ಶೋಭಾ ಮಹತ್ವಾಕಾಂಕ್ಷೆಗೆ ಯಡಿಯೂರಪ್ಪನವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಅವರು ಆಪ್ತರು ಅವರ ಬೆಂಬಲಿಗರು ಕೂಡ ಆಗಿರೋದ್ರಿಂದ ಶೋಭಾ ಕರಂದ್ಲಾಜೆ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಇನ್ನೂ ಕೂಡ ಅವರ ಮಗ ವಿಜಯೇಂದ್ರ ಅವರಿಗೆ ಕೂಡ ವರುಣಾ ಕ್ಷೇತ್ರದಲ್ಲಿ ಅಧಿಕೃತವಾಗಿ ಪಟ್ಟಿಯಲ್ಲಿ ಹೆಸರನ್ನ ಕೊಟ್ಟಿಲ್ಲ. ಯಾಕೆ ಕೊನೆ ಗಳಿಗೆಯಲ್ಲಿ ಏನಾದರೂ ಶೋಭಾ ಕರಂದ್ಲಾಜೆ ವರುಣಾಗ್ ಬರ್ತಾರ ಗೊತ್ತಿಲ್ಲ. ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನೋದು. ಶೋಭಾ ವೇಗಕ್ಕೆ ಬ್ರೇಕ್ ಹಾಕೋದಕ್ಕೆ ಬಿಜೆಪಿಯೊಳಗೆ ಒಂದು ಸ್ಕೆಚ್ ಆಗಿತ್ತು. ನಿನ್ನೆ ರಾತ್ರಿ ಅನಂತಕುಮಾರ್ ಹೆಗಡೆ ಅವರು ಕುಮಟಾದಲ್ಲಿರುವ ತಮ್ಮ ನಿವಾಸದಲ್ಲಿ ಒಂದು ಬೆಂಬಲಿಗರ ಸಭೆ ಮಾಡಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅನ್ನ ಕೊಡೋದಾದ್ರೆ ವಿಧಾನಸಭೆಗೆ ನನಗೂ ಕೂಡ ಟಿಕೆಟ್ ಕೊಡಿ ಅನ್ನೋದನ್ನ ನಿನ್ನೆ ಬೆಂಬಲಿಗರ ಒಟ್ಟಿಗೆ ಸಭೆ ಮಾಡಿ ಕೇಳಿದ್ರು. ಅಂದ್ರೆ ಶೋಭಾ ಅವರಿಗೆ ಕಟ್ಟು ಹಾಕೋದಕ್ಕೆ, ಯಡಿಯೂರಪ್ಪನವರನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಇಂಥವೆಲ್ಲ ಪ್ರಕ್ರಿಯೆಗಳು ಬಿಜೆಪಿಯ ಒಳಗೆ ನಡೀತಾ ಇದ್ದಾವೆ, ನಡಿಬೇಕು ಅದು ರಾಜಕಾರಣದಲ್ಲಿ ಅನ್ನೋದು. ಅನಂತಕುಮಾರ್ ಹೆಗಡೆ ಬೆನ್ನಿಗಿದೆ, ಆರ್ ಎಸ್ ಎಸ್ ಬೆಂಬಲ
ಯಾಕೆ ಶೋಭಾ ಕರಂದ್ಲಾಜೆ ಅವರನ್ನ ಕಟ್ಟಾಕೋದ್ರ ಮೂಲಕ ಯಾರ್ಯಾರೆಲ್ಲ ಬೆನ್ನಿಗಿದ್ದಾರೆ ಅಂದ್ರೆ ಆರ್ಎಸ್ಎಸ್ ನಲ್ಲೂ ಕೂಡ ಯಡಿಯೂರಪ್ಪನವರ ಬಣ ಇದೆ, ಅನಂತಕುಮಾರ್ ಅವರ ಬಣ ಇದೆ, ಮತ್ತೊಬ್ಬರದ್ದು ಬಣ ಇದೆ. ಹಾಗಾಗಿ ಈ ಬಣಗಳ ರಾಜಕಾರಣದ ಹಿನ್ನೆಲೆಯಲ್ಲಿ ಯಾರ ಕೈ, ಶೋಭಾ ಕರಂದ್ಲಾಜೆ ಅವರ ಕೈ ಮೇಲಾಗಬಹುದು, ಯಡಿಯೂರಪ್ಪನವರಿಗೆ ಮತ್ತಷ್ಟು ಶಕ್ತಿ ಬರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಅಲ್ಲಲ್ಲೇ ಚೆಕ್ ಮೇಟ್ ಕೊಡೋದಕ್ಕೆ ರೆಡಿಯಾಗಿರುವಂಥದ್ದು. ಶೋಭಾ ಕಂಡ್ರೆ ಉಳಿದ ನಾಯಕರಿಗೆ ಯಾಕೆ ಭಯ ಅನ್ನೋದು ಸ್ಪಷ್ಟವಾದಂತ ಲೆಕ್ಕಾಚಾರ. ಯಾಕೆ ಭಯ ಶೋಭಾ ಕರಂದ್ಲಾಜೆ ಅವರಿಗೆ ಅಂತಂದ್ರೆ, ಶೋಭಾ ಕರಂದ್ಲಾಜೆ ಅವರು ಯಡಿಯೂರಪ್ಪನವರಿಗೆ ಆಪ್ತರು ಒಂದು ತುಂಬಾ ಗಟ್ಟಿಗರು. ಶೋಭಾ ಕರಂದ್ಲಾಜೆ ತುಂಬಾ ಅಗ್ರೆಷನ್ ಆಗಿ ಹೋಗ್ತಾರೆ ಅವರು ಎಲ್ಲ ವಿಚಾರದಲ್ಲೂ ಕೂಡ. ಮತ್ತೆ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಅನ್ನು ಕೂಡ ಇಂಧನ ಖಾತೆಯ ಸಚಿವೆಯಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಜೊತೆಗೆ ಆರ್ಎಸ್ಎಸ್ ಜೊತೆ ಸಂಪರ್ಕ ಇದೆ, ಹೈಕಮಾಂಡ್ ಜೊತೆಯೂ ಕೂಡ ಸಂಪರ್ಕ ಇದೆ. ಈ ಎಲ್ಲ ಕಾರಣಗಳಿಂದ ರಾಜ್ಯದ ಕೆಲ ನಾಯಕರಿಗೆ ಶೋಭಾ ಕರಂದ್ಲಾಜೆ ಅವರನ್ನು ಕಂಡ್ರೆ ಒಂದಷ್ಟು ಭಯ ಇರುವಂಥದ್ದು. ಇನ್ನು ಶೋಭಾ ಕರಂದ್ಲಾಜೆ ಅವರು BSY ಬಲವ ಅಥವಾ ಬಲಹೀನತೆಯ ಅನ್ನೋದನ್ನು ಕೂಡ ರಾಜಕೀಯವಾಗಿ ವಿಶ್ಲೇಷಣೆಗಳು ಒಳಪಡ್ತಾ ಇದ್ದಾವೆ. ಹಾಗಾಗಿ ಹೌದು, ಈ ಬಾರಿ ಒಂದು ಕಡೆ ಶೋಭಾ ಕರಂದ್ಲಾಜೆಯವರ ಸಮಸ್ಯೆಯಿಂದಾಗಿಯೇ ಯಡಿಯೂರಪ್ಪನವರಿಗೆ ಅನೇಕ ಸಮಸ್ಯೆಗಳು ಉದ್ಭವವಾಗಿದ್ವು. KJPಗೂ ಕೂಡ ಅವರ ಅನೇಕ ಬೆಂಬಲಿಗರು ಬರಬೇಕಾಗಿತ್ತು. ಸೋಮಣ್ಣ, ನಿರಾಣಿ, ಬಸವರಾಜ ಬೊಮ್ಮಾಯಿ ಇವರೆಲ್ಲರೂ ಕೂಡ KJPಗೆ ಹೋಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಹೋಗಲಿಲ್ಲ ಬಿಕಾಸ್ ಆಫ್ ಶೋಭಾ ಕರಂದ್ಲಾಜೆ. ಚುನಾವಣಾ ಚದುರಂಗದಲ್ಲಿ ಮೊದಲನೇ ಸ್ಟೋರಿ, ಆಗಲೇ ಮೂರನೇ ಸ್ಟೋರಿಯನ್ನು ಮೊದಲನೇ ಸ್ಟೋರಿಯಾಗಿ ತೆಗೆದುಕೊಂಡಿದ್ದೆ. ಬಾದಾಮಿ ಸಾರ್ ಬಾದಾಮಿ, ಒಂದು ರೀತಿಯಲ್ಲಿ ಬಾದಾಮಿ ಬಹುತೇಕ ಒಂದು 20 ದಿನಗಳಿಂದ ಒಂದು ರೀತಿಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವಂಥದ್ದು. ಇಡೀ ರಾಜ್ಯ ಚುನಾವಣೆ ಎಲ್ಲ ಕ್ಷೇತ್ರಗಳಿಗಿಂತ ಹೆಚ್ಚಾಗಿ ಬಾದಾಮಿ ಮೇಲೆ ಕಂಡಿರುವಂಥದ್ದು. ಯಾಕೆ ಚುನಾವಣೆ ಮೇಲೆ ಈ ಕಣ್ಣು ಅನ್ನೋದಾದರೆ, ಸಿದ್ದರಾಮಯ್ಯನವರು ಬಾದಾಮಿಗೆ ಹೋದರೆ BJP JDS ಲೆಕ್ಕಾಚಾರವೂ ಕೂಡ ಬದಲಾಗ್ತದೆ. ಹಾಗಾಗಿ ಇಬ್ಬರೂ ಕೂಡ ಆ ಕ್ಷೇತ್ರವನ್ನು ಮುಕ್ತವಾಗಿ ಇಟ್ಕೊಂಡಿದ್ದಾರೆ. ಯಾರು ಮೊದಲು ಕ್ಷೇತ್ರದಲ್ಲಿ ತಮ್ಮ ಇದನ್ನು ಪಟ್ಟಿಯನ್ನು ಅನೌನ್ಸ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ, ಮೂರು ಜನರು ಕೂಡ ಓಡಾಡ್ತಾ ಇರುವಂಥದ್ದು. ಬಾದಾಮಿಯಲ್ಲೂ ಸಿದ್ದರಾಮಯ್ಯಗೆ ಕಾಡಲಿದೆಯಾ BJP JDS ದೋಸ್ತಿ? ಅಂಥದ್ದೊಂದು ಈಗಾಗಲೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮತ್ತು ವರುಣ ಕ್ಷೇತ್ರದಲ್ಲಿ ಅಂಥದ್ದೊಂದು ಭಯ ಸಿದ್ದರಾಮಯ್ಯನವರಿಗೆ ಶುರುವಾಗಿದೆ. ಸೊ ಹಾಗಾಗಿ ಅದು ಬಾದಾಮಿಯಲ್ಲೂ ಕೂಡ ಮುಂದುವರಿಯುತ್ತಾ ಅನ್ನೋದು. ಇನ್ನು ಸಿದ್ದರಾಮಯ್ಯ ವಿರುದ್ಧ BJP ಕದನ ಕಲಿ ಯಾರು ಅನ್ನೋದೇ ಕುತೂಹಲ. ಸಿದ್ದರಾಮಯ್ಯನವರ ವಿರುದ್ಧ BJPಯಿಂದ ಯಾರು ಅಭ್ಯರ್ಥಿಗಳಾಗ್ತಾರೆ ಅನ್ನೋದೇ ತುಂಬಾ ಕುತೂಹಲವನ್ನ ಹುಟ್ಟು ಹಾಕಿರುವಂಥದ್ದು. ಹಾಗಾಗಿ ಅಲ್ಲಿ ಈಗಾಗಲೇ ಒಬ್ಬೊಬ್ಬರ ಹೆಸರು ಕೂಡ ಕೇಳಿಬರ್ತಿರುವಂಥದ್ದು. ವಿಜಯ ಸಂಕೇಶ್ವರ್ ನಿಲ್ಲಿಸಿ ನೀವೇ ರೆಡಿ ಇರಿ ಎಂದು BSY ಶಾ ಸೂಚನೆಯನ್ನು ನೀಡಿರುವಂಥದ್ದು. ಅಂದರೆ ಸ್ಪಷ್ಟವಾಗಿ ಅಲ್ಲಿ BJPಯಿಂದ ನಿಲ್ಲುವಂಥ ವ್ಯಕ್ತಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾದರೆ ಒಂದಷ್ಟು ಜಾತಿ ಆಧಾರದ ಲೆಕ್ಕಾಚಾರದಲ್ಲಿ ಗೆಲ್ಲಬಹುದು ಅನ್ನೋದು BJPಯ ಸ್ಟ್ರಾಟಜಿ. ಯಾಕೆಂದರೆ 45,000 ಕುರುಬರಿದ್ದಾರೆ ಅಲ್ಲಿ, ಕುರುಬ ಸಮುದಾಯದವರು. 55,000 ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಿದ್ದಾರೆ. ಹಾಗಾಗಿನೇ ವಿಜಯ ಸಂಕೇಶ್ವರ್ ಅಥವಾ ಯಡಿಯೂರಪ್ಪನವರಿಗೆ ನೀವೇ ನಿಲ್ಲಿ ಅಂತ ಅನ್ನೋ ಮಾತನ್ನು ಸೂಚನೆಯನ್ನು ಕೊಡೋದಕ್ಕೆ ಹೈಕಮಾಂಡ್ ರೆಡಿ ಆಗ್ತದೆ. ಇನ್ನು ನನಗೆ ಟಿಕೆಟ್ ಕೊಟ್ಟರೆ ಅಖಾಡಕ್ಕಿಳಿಯೋದಕ್ಕೆ ಸೈ ಅಂತಿದ್ದಾರೆ ಶ್ರೀರಾಮುಲು ಅವರು. ಶ್ರೀರಾಮುಲು ಅವರು ಕೂಡ ನನಗೆ ಟಿಕೆಟ್ ಕೊಟ್ಟರೆ ನಾನು ರೆಡಿ ಇದ್ದೇನೆ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಅಲ್ಲಿರುವಂಥ 15,000 ನಾಯಕ, ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಸೇರಿದಂಥ ಮತದಾರರು ಈಗಾಗಲೇ ಚುಮ್ಮನಕಟ್ಟಿಯವರ ವಿರುದ್ಧವಾಗಿದ್ದಾರೆ. ಹಾಗಾಗಿ ಅಲ್ಲಿ ಕುರುಬ ಸಮುದಾಯ ಮತ್ತು ನಾಯಕರ ಸಮುದಾಯಕ್ಕೆ ಒಂದು ಅಸಮಾಧಾನ ಶುರುವಾಗಿರುವಂಥದ್ದು, ಒಂದು ಮಹಿಳೆಯ ಸಾವು ಕೂಡ ಚುಮ್ಮನಕಟ್ಟಿಯವರಿಂದ ಆಗಿದೆ ಅನ್ನೋದು FIR ಕೂಡ ಆಗಿದೆ. ಹಾಗಾಗಿ ಅಲ್ಲಿ ಹೋದರೆ ರಾಮುಲು ಅವರ ಲೆಕ್ಕಾಚಾರ, 15,000 ಮತದಾರರು ನನಗೆ ಒಲಿಯಬಹುದು, ಜೊತೆಗೆ BJPಯ ಜೊತೆಗೆ ಇರಬಹುದು ಅಂತ ಭಾವಿಸಿರುವಂಥ ವೀರಶೈವ ಲಿಂಗಾಯತ ಮತಗಳು ಕೂಡ ಕೈ ಹಿಡಿಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ರಾಮುಲು ನಾನು ರೆಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಜಾತಿ ಲೆಕ್ಕಾಚಾರದಲ್ಲಿ ಬಾದಾಮಿ ಕದನ ಕಣವು ಕೂಡ ಕುತೂಹಲವನ್ನ ಕೆರಳಿಸಿರುವಂಥದ್ದು. ಒಟ್ಟಿನಲ್ಲಿ ಬಾದಾಮಿಯಲ್ಲಿ ಜಾತಿ ಲೆಕ್ಕಾಚಾರದ ಮೇಲೆಯೇ ಸಿದ್ದರಾಮಯ್ಯನವರು ಕೂಡ ನನ್ನ ಗೆಲುವು ಈಸಿ ಅಂತ ಅಂದ್ಕೊಂಡಿರುವಂಥದ್ದು. ಅಂದರೆ ಅಹಿಂದ ಮತಗಳು ತುಂಬ ಜೋರಾಗಿರುವಂಥದ್ದು, ಅದರಲ್ಲೂ ಕೂಡ ಕುರುಬ ಸಮುದಾಯಕ್ಕೆ ಸೇರಿದಂಥ ಮತಗಳು 45,000 ಇದ್ದಾವೆ. ಆ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಕಣಕ್ಕಿಳಿತಾ ಇದ್ದರೆ BJP ಕೂಡ ಈಗ ರಾಮುಲು ಅವರ ನಾಯಕ ಸಮುದಾಯ ಮತ್ತು ಯಡಿಯೂರಪ್ಪನವರು ಮತ್ತು ವಿಜಯ ಸಂಕೇಶ್ವರರು ಯಾರಾದರೂ ಒಬ್ಬರಾದರೆ ವೀರಶೈವ ಲಿಂಗಾಯತರು ನಾಯಕರು. ಸೊ ಈ ಎಲ್ಲ ಲೆಕ್ಕಾಚಾರದಲ್ಲೂ ಕೂಡ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ. ಸೊ ಹಾಗಾಗಿನೇ ಈ ವಿಚಾರವಾಗಿ ಬಾದಾಮಿ ವಿಚಾರದಲ್ಲಿ MB ಪಾಟೀಲ್ ಮಾತನಾಡ್ತಿದ್ದಾರೆ, ಬಸವನಗೌಡ ಪಾಟೀಲ್, ಯತ್ನಾಳ್ ಅವರು ಮಾತನಾಡ್ತಿದ್ದಾರೆ, ಎಲ್ಲರೂ ಕೂಡ ಸಿದ್ದರಾಮಯ್ಯನವರು ಕೂಡ ಮಾತನಾಡ್ತಿದ್ದಾರೆ. ಯಾರ್ಯಾರು ಏನೇನು ಮಾತನಾಡಿದ್ರು ಅನ್ನೋದನ್ನ ನೋಡಿ. ಇಲ್ಲ, ನನಗೆ ಬಾದಾಮಿ ಅಂದರೆ ಬಾಗಲಕೋಟೆ ಜಿಲ್ಲೆಯವರು ಮತ್ತು ಬಿಜಾಪುರ ಜಿಲ್ಲೆಯವರು, SR ಪಾಟೀಲ್ರು, MB ಪಾಟೀಲ್ರು, ತಿಮ್ಮಾಪುರ, JT ಪಾಟೀಲ್, ಮೇಟಿ, ಆಮೇಲೆ ಉಮ್ನಾಬಾದ್ MLA, ಇವರೆಲ್ಲರೂ ಕೂಡ ನಾನು ಅಲ್ಲಿಂದ ನಂಜಯ್ಯನ ಮಠ ಇವರೆಲ್ಲರೂ ಕೂಡ ನಿಲ್ಲಬೇಕು ಅಂತೇಳಿ ಭಾಳ ಒತ್ತಡ ಆಗ್ತಾ ಇದ್ದಾರೆ. ನಾನು ಬೇಡ ಅಂತ ಹೈಕಮಾಂಡ್ಗೆ ಹೇಳ್ಬಿಟ್ಟಿದ್ದೆ, ನಾನು ಇರಲ್ಲ ಅಂತ ಹೇಳಿ.
ಮತ್ತೆ ಈಗ ನಿನ್ನೆ ಎಲ್ಲ ಎಸ್ ಆರ್ ಪಾಟೀಲ್ ಅವರು ಮೊನ್ನೆ ರಾತ್ರಿ ಎಲ್ಲ ಬಂದು ಕೂತಿದ್ರು. ಇವತ್ತು ತಿಮ್ಮಾಪುರ್ ಬೆಳಿಗ್ಗೆಯಿಂದ ಬಂದು ಕೂತಿದ್ದಾರೆ. ಎಂ ಬಿ ಪಾಟೀಲ್ ನಿನ್ನೆ ಎಲ್ಲ ಮತ್ತೆ ಒತ್ತಾಯ ಮಾಡ್ತಾ ಇದ್ದಾರೆ. ಅದರಿಂದ ನಾನು ಹೇಳಿದೆ, ನಾನು ಈ ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನೇ ಮತ್ತೆ ಹೈಕಮಾಂಡ್ ತಿಳಿಸ್ತೀನಪ್ಪ. ವಾಟ್ ಎವರ್ ಹೈಕಮಾಂಡ್ ಸೇಸ್ ಐ ವಿಲ್ ಗೋ ಬೈ, ಐ ವಿಲ್ ಅಬೈಡ್ ಬೈ ಇಟ್ ಅಂತ ಹೇಳಿದ್ದೀನಿ. ಬಾದಾಮಿ ಟುಮಾರೋ ಐ ಆಮ್ ಗೋಯಿಂಗ್ ಟು ಟೇಕ್ ಎ ಡಿಸಿಷನ್ ಆಫ್ಟರ್ ಡಿಸ್ಕಸಿಂಗ್ ವಿತ್ ರಾಹುಲ್ ಜಿ. ಅವರು ಬಾದಾಮಿಗೆ ಹೋಗ್ಲಿ, ಸರಿಯಾದಂಥ ಅಭ್ಯರ್ಥಿ ಆಗ್ತೇವೆ, ಅಥವಾ ಚಾಮುಂಡೇಶ್ವರಿಲಾಗಲಿ, ಯಾವ ಕಾರಣಕ್ಕೂ ಈ ಬಾರಿ ಸಿದ್ದರಾಮಯ್ಯನವರಾಗಲಿ ವರುಣಾದಲ್ಲಿ ಅವ್ರ ಮಗ ಆಗಲಿ ನೂರಕ್ಕೆ ನೂರು ಗೆಲ್ಲೋದಿಲ್ಲ. ಅದಕ್ಕೆ ಏನು ಬೇಕೋ ಎಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಯಾವ ವೀರಶೈವ ಲಿಂಗಾಯತ ಜಾತಿಯ ವಿಷಬೀಜ ಬಿತ್ತುವಂತ ಪ್ರಯತ್ನ ಮಾಡಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅದು ತಿರುಗುಬಾಣ ಆಗಿದೆ. ಈಗಾಗಲೇ ಆ ಬಗ್ಗೆ ಮಾತನಾಡೋದನ್ನು ಅವರು ನಿಲ್ಲಿಸಿದ್ದಾರೆ. ಆದರೆ ಆ ಜಾತಿಯ ವಿಷಬೀಜ ಬಿತ್ತುವಂಥ ಪ್ರಯತ್ನ ಏನು ನಡೀತು, ಇದರ ಪರಿಣಾಮನೇ ಅವರು ನಿಂತ ನೆಲನೇ ಕುಸಿತಾ ಇರುವಂತಹ ಒಂದು ಪರಿಸ್ಥಿತಿ ಬಂದು ಮುಟ್ಟಿದೆ. ಜನ ತಕ್ಕ ಪಾಠವನ್ನು ಸೊ ಇದು ಸಿದ್ದರಾಮಯ್ಯನವರು ಮತ್ತು ಯಡಿಯೂರಪ್ಪನವರು ಮಾತನಾಡುವಂತಹ ಮಾತು. ಆ ಮೂರು ಕ್ಷೇತ್ರಗಳಲ್ಲೂ ಕೂಡ ಸಿದ್ದರಾಮಯ್ಯನವರು ನೂರಕ್ಕೆ 100% ನಾವು ಸೋಲಿಸ್ತೀವಿ, ಅದಕ್ಕೆ ಸ್ಟ್ರಾಟಜಿ ಮಾಡಿದ್ದೀವಿ ಅನ್ನೋದು ಯಡಿಯೂರಪ್ಪನವರ ಮಾತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀರಾಮುಲು ಕೂಡ ಮಾತನಾಡಿದ್ರು, ಬದಾಮಿ ಕ್ಷೇತ್ರದಲ್ಲಿ ನಾನು ನಿಲ್ಲೋದಕ್ಕೆ ರೆಡಿ ಅಂತ ಶ್ರೀರಾಮುಲು ಹೇಳಿರೋದನ್ನು ಒಂದ್ಸಲಿ ಕೇಳಿ. ಅವ್ರದೇ ಒಂದು ದೊಡ್ಡ ಸಾಹಸ ಆಗ್ತದೆ. ಅವರು ಏನು ಭಯಪಟ್ಟು ಮತ್ತೆ ಬೇರೆ ಬೇರೆ ಕಡೆಗೆ ಅವರು ಹೋಗ್ತಾ ಇದ್ದಾನೆ. ಇವತ್ತು ಒಬ್ಬ ಮುಖ್ಯಮಂತ್ರಿ ಆದಂತ ಅಭ್ಯರ್ಥಿ ಒಂದು ಕ್ಷೇತ್ರದಲ್ಲೇ ಗೆಲ್ಲಬೇಕಾದ್ರಿಗಿನ ಇಷ್ಟೊಂದು ಸಾಹಸ ಹರಸಾಹಸ ಮಾಡಂತ ಟೈಮಲ್ಲಿ ಇನ್ನ ಕಾಂಗ್ರೆಸ್ ಪಕ್ಷನ ರಕ್ಷಣೆ ಮಾಡಂತ ಯಾರು? ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕದ ಅದನ್ನ ನೆಲ ಕಚ್ಚಿಕೊಂಡ್ಬಿಟ್ಟಿದೆ. ಇವತ್ತು ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ಕೇಂದ್ರದಲ್ಲಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿ ಜಿಯವರು, ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪ, ಅವ್ರದೇ ಒಂದು ದೊಡ್ಡ ಸಾಹಸ ಆಗ್ತದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯತ್ನಾಳ್ ವರ್ಸಸ್ ಎಂ ಬಿ ಪಾಟೀಲ್ ಇಬ್ಬರು ಕೂಡ, ಒಬ್ಬರು ಸಿದ್ದರಾಮಯ್ಯನವರ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ, ಇನ್ನೊಬ್ಬರು ಸಿದ್ದರಾಮಯ್ಯನವರಿಗೆ ಪಂತ ಆಹ್ವಾನ ಕೊಡ್ತಿದ್ದಾರೆ. ನೋಡಿ ಇಬ್ಬರು ಏನು ಮಾತನಾಡಿದ್ರು ಅನ್ನೋದನ್ನ. ಕರ್ನಾಟಕದ ಕಾಂಗ್ರೆಸ್ ಸ್ವಂತ ಆಸೆ ಬರ್ತಿರೋ ತಮ್ಮೆಲ್ಲ ಸಿದ್ದರಾಮಯ್ಯನವ್ರ ಮುಖಾಂತರ ಆಸೆ ಬರ್ಬೇಕಾದ್ರೆ ತಾಕತ್ತಿದ್ರ ತಾವೇ ನಿಂತು ಸಂಪುಟನಾಗ ಆರಿಸಿ ಬರ್ಬೋದು, ಸ್ವಲ್ಪ ಕಲಿಬೇಕು. ಯಾಕಂದ್ರೆ ಅವ್ರನ್ನ ಕರ್ಕೊಂಡು ಬಂದು ಅವರ ಒಂದು ಗಾಳಿ ಬೀಸ್ತದ, ಅದು ಯಾವ ಗಾಳಿನೂ ಬೀಸುದಿಲ್ಲ. ಈಗ ಗಾಳಿಗಳು ಎಲ್ಲ ಖುಷಿಯಾಗವು, ಈಗ ಓನ್ಲಿ ಬಿಜೆಪಿ ಗಾಳಿ, ಮೋದಿ ಗಾಳಿ, ಯಡಿಯೂರಪ್ಪ ಗಾಳಿ. ಸಿದ್ದರಾಮಯ್ಯ ಅವರು ಉತ್ತರ ಕರ್ನಾಟಕದಲ್ಲಿ ಸ್ಪರ್ಧಿಸಿದ್ರೆ ಒಂದು ಸಂದೇಶ ಹೋಗ್ತದೆ, ಇಲ್ಲಿಯ ಜನರ ಒಂದು ಅಪೇಕ್ಷೆ ಇದೆ ಉತ್ತರ ಕರ್ನಾಟಕದಲ್ಲಿ ನಿಲ್ಲಬೇಕು ಅಂತ ಹೇಳಿ. ಯತ್ನಾಳ್ ಏನೋ ತೊಂದರೆ ಆಗಿದೆ ಗೊತ್ತಿಲ್ಲ ನನಗೆ, ನಮ್ಮ ಪಕ್ಷದ ನಮ್ಮ ನಿರ್ಧಾರ. ಯತ್ನಾಳ್ ಅವ್ರಿಗೆ ಹೇಳ್ಬೇಕಾಗಿತ್ತು, ಮತ್ತೆ ಪ್ರಧಾನಮಂತ್ರಿಗಳು ಎರಡು ಸಲ ಎರಡು ಕಡೆ ನಿಂತಿದ್ರಲ್ಲ, ಅವಾಗ ದಮ್ ಇರ್ಲಿಲ್ಲ ಏನು? ದಮ್ ಇರ್ಲಾರ್ದ ನಿಂತಿದ್ರು ಎರಡು ಸಲ ಎರಡು ಕಡೆ ಪ್ರಧಾನಮಂತ್ರಿಗಳು. ಅದಕ್ಕೆ ಯತ್ನಾಳ್ ಅವರು ಸ್ವಲ್ಪ ಎಮ್ ಎಲ್ ಸಿ ಇಲೆಕ್ಷನ್ ಸ್ವಲ್ಪ ಹೆಂಗ ಸೈಲೆಂಟ್ ಇದ್ರಲ್ಲ ಏನ್ರಿ ಸೈಲೆಂಟ್. ಸೊ ಇದು ಎಂ ಬಿ ಪಾಟೀಲ್ ಅವರು ಒಂದು ರೀತಿಯಲ್ಲಿ ಸಂದೇಶ ಸವಾರ ರವಾನೆಯಾಗುತ್ತೆ ಅಂತ ಹೇಳ್ತಾರೆ. ಆದರೆ ಬಸವನಗೌಡ ಪಾಟೀಲ್ ಯತ್ನಾಳರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆಲ್ಲುವಂಥ ಧಮ್ಮಿಲ್ಲ, ಹಾಗಾಗಿ ಇಲ್ಲಿಗೆ ಬರ್ತಿದ್ದಾರೆ ಅನ್ನೋದು. ಸೊ ಈ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಬದಾಮಿ ವಿಚಾರ ಕಳೆದ 20 ದಿನಗಳಿಂದ ಅದು ಪ್ರತಿದಿನವೂ ಕೂಡ ಒಂದೊಂದು ಒಳಹುಗಳನ್ನು ತೆಗೆದುಕೊಳ್ತಾನೆ ಇದೆ. ಈಗ ಯಡಿಯೂರಪ್ಪನವ್ರು ಬರ್ತಾರೆ, ಏನು ಸಂಕೇಶ್ವರ್ ಅವರು ಬರ್ತಾರೆ ಅನ್ನೋದು. ಜೊತೆಗೆ ಈಗಾಗಲೇ ಧಮ್ಮ ವಿಚಾರವನ್ನು ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡ್ತಿರುವಂಥದ್ದು. ಸೊ ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯನವರು ಧಮ್ಮ ವಿಚಾರಕ್ಕೆ, ಧಮ್ಮ ಇಲ್ಲದೆ ಇರೋದಕ್ಕೆ ಬದಾಮಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರಾ, ಅಥವಾ ಎಂ ಬಿ ಪಾಟೀಲ್ರು ಹೇಳೋ ರೀತಿಯಲ್ಲಿ ಸಂದೇಶ ಕೊಡೋದಕ್ಕೆ ಹೋಗ್ತಾ ಇದ್ರು? ಈಶ್ವರ್ ಕಡೂರ್, ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಚಾಮುಂಡೇಶ್ವರಲ್ಲಿ ಎಲ್ಲೊಂದು ಕಡೆ ಫೋಬಿಯಾ ಎದುರಾಗಿದೆ. ತಾವು ಗಮನಿಸಬಹುದು ಬಿಜೆಪಿ ಮತ್ತು JDS ಒಳ ಒಪ್ಪಂದ ಇವತ್ತಿನ ಬಿಜೆಪಿ ಅಭ್ಯರ್ಥಿ ಹಾಕಿರೋದು ನೋಡಿದರೆ ಇದು ಸ್ಪಷ್ಟ ಅಂತ ಹೇಳಲಾಗ್ತದೆ. ಯಾಕಂತಂದರೆ ಗೋಪಾಲ್ರವರು ಆಟಕ್ಕೊಂಟು ಲೆಕ್ಕಕ್ಕಿಲ್ಲ ಅನ್ನೋದು ಬಿಜೆಪಿ ಅಭ್ಯರ್ಥಿ. ಇನ್ನು ಇದು ಎಲ್ಲೊಂದು ಕಡೆ ಪರೋಕ್ಷವಾಗಿ GT ದೇವೇಗೌಡರ ಪರ JDS ಪರವಾಗಿ ನಿಲ್ತಕ್ಕಂಥ ನಿಲುವು. ಇದರ ಬೆನ್ನಲ್ಲೇ ಈ ನಿಲುವಿನ ಅರ್ಥವನ್ನು ಗೊತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಚಾನ್ಸ್ ತಗೊಳ್ಳೋಕ್ಕೆ ತಯಾರಿಲ್ಲ, ಹಾಗಾಗಿ ಬದಾಮಿಯಲ್ಲಿ ಕೂಡ ಸ್ಪರ್ಧೆ ಮಾಡಲಿಕ್ಕೆ ಎಲ್ಲ ರೀತಿಯ ವೇದಿಕೆಯನ್ನು ತಯಾರು ಮಾಡ್ಕೊಂಡಿದ್ದಾರೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಅವರ ಕೃಪಾಪೋಷಿತ ಟೀಮ್ ಹೇಳ್ತಕ್ಕಂಥದ್ದು. ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷಕ್ಕೆ ಈ ಚುನಾವಣೆಯಲ್ಲಿ ಅನುಕೂಲ ಆಗುತ್ತೆ, ಬಹಳಷ್ಟು ಅಭ್ಯರ್ಥಿಗಳಿಗೆ ಅನುಕೂಲ ಆಗುತ್ತೆ, ಹಾಗಾಗಿ ಮುಖ್ಯಮಂತ್ರಿಗಳ ಬದಾಮಿಯಲ್ಲಿ ನಿಲ್ಲಿ ಆ ಮುಖಾಂತರ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಸೀಟ್ಗಳು ಗೆಲ್ಲಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು. ಮುಖ್ಯಮಂತ್ರಿಗಳ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಆಪ್ತರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಇರ್ಬೋದು, KJ ಜಾರ್ಜ್ ಇರ್ಬೋದು, ಅಲ್ಲಿರ್ತಕ್ಕಂಥ RB ತಿಮ್ಮಾಪುರ್, SR ಪಾಟೀಲ್ ಅಂತವರು ಹೇಳ್ತಿರ್ತಕ್ಕಂಥ ಮಾತು. ಇನ್ನು ಮತ್ತೊಂದು ಕಡೆ ಮುಖ್ಯಮಂತ್ರಿಗಳಿಗೆ ಸೋಲಿನ ಭೀತಿ ಎದುರಾಗಿದೆ, ಹಾಗಾಗಿ ಬದಾಮಿಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನಿಂತಿದ್ದಾರೆ ಅಂತೇಳಿ ಕೇಂದ್ರ ಸಚಿವ ಅನಂತ್ ಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ
ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಬಸವರಾಜ್ ಪಾಟೀಲ್ ಯತ್ನಾಳ್ರವರು ಈಗ ಹೇಳಿರುವಂಥದ್ದು. ಒಟ್ಟಿನಲ್ಲಿ ಬದಾಮಿಯಲ್ಲೂ ಕೂಡ ಮುಖ್ಯಮಂತ್ರಿಗಳನ್ನ ಕಟ್ಟಿ ಹಾಕಬೇಕು, ಹಾಗಾಗಿ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಚಾಮುಂಡೇಶ್ವರಲ್ಲಿ ಏನು ಒಳಒಪ್ಪಂದ ಆಗಿದೆ ಅದೇ ಒಳಒಪ್ಪಂದ ಬದಾಮಿಯಲ್ಲೂ ಕಂಟಿನ್ಯೂ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗೆ ಬದಾಮಿ ಕೂಡ ನುಂಗಲಾರದ ಬಿಸಿ ಹಲ್ವಾ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಬದಾಮಿ ಕೂಡ ಅವರಿಗೆ ಎಲ್ಲೊಂದ್ಸಲ ಕಬ್ಬಿಣ ಕಡಲೆ ಆಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತೇಳಿ ಈಗಾಗಲೇ ಬದಾಮಿಯಲ್ಲಿ ಒಂದು ವೇಳೆ ವಿಜಯ ಶಂಕೇಶ್ವರ್ ನಿಂತರೂ ಕೂಡ ಅದು ಟಫ್ ಆಗುತ್ತೆ. ಯಾಕಂತೇಳಿದ್ರೆ ಅಲ್ಲಿ ಲಿಂಗಾಯತರು ಹೆಚ್ಚು ಸಂಖ್ಯೆಯಲ್ಲಿ ಇರುವಂಥದ್ದು, ಮತ್ತೊಂದು ಕಡೆ ಗದ್ದಿಗೌಡರು ನಿಂತರೂ ಟಫ್ ಆಗುತ್ತೆ. ಜೊತೆಗೆ ಇಲ್ಲ ಒಂದು ವೇಳೆ ಯಡಿಯೂರಪ್ಪ ನಿಂತರೂ ಕೂಡ ಆಲಿ ವರ್ಸಸ್ ಮಾಜಿ ಸಿಎಂಗಳ ನಡುವೆ ಕದನ ಏರ್ಪಡುತ್ತೆ. ಹಾಗಾಗಿ ಬದಾಮಿ ಅನ್ನೋದು ಕೂಡ ಮುಖ್ಯಮಂತ್ರಿಗಳ ಅಷ್ಟು ಸುಲಭವಾದ ಕ್ಷೇತ್ರ ಅಲ್ಲ ಎಂದು ಇವತ್ತಿನ ಬೆಳವಣಿಗೆ ನೋಡಿದರೆ ಗಮನಿಸಬಹುದು. ಯಾಕಂತೇಳಿದ್ರೆ ಬದಾಮಿಯಲ್ಲಿ ಇನ್ನೂ ಕೂಡ ಅಭ್ಯರ್ಥಿಯ ಹೆಸರನ್ನೇ ಘೋಷಣೆ ಮಾಡಿಲ್ಲ ಬಿಜೆಪಿ. ಈಶ್ವರ್, ಥ್ಯಾಂಕ್ ಯು ಚಿದಾನಂದ ಪಟೇಲ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇವತ್ತು ಬಹುತೇಕ ಘಟಾನುಘಟಿಗಳೆಲ್ಲರೂ ಕೂಡ ನಾಮಿನೇಷನ್ ಅನ್ನು ಫೈಲ್ ಮಾಡಿದರು. ನಾಮಿನೇಷನ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಆ ಜನಶಕ್ತಿಯ ಒಂದು ಶಕ್ತಿಯನ್ನು ತೋರಿಸೋದಕ್ಕೆ ಎಲ್ಲ ನಾಯಕರುಗಳು ಕೂಡ ಮುಂದಾಗಿರುವಂಥದ್ದು. ಸೊ ಜನರಿಂದ ನಾನು ಮೇಲೆ ಬಂದೆ ಅನ್ನೋದನ್ನು ತೋರಿಸೋದಕ್ಕೆ ಯಾರ್ಯಾರೆಲ್ಲ ಎಷ್ಟೆಷ್ಟು ಜನರನ್ನು ಸಾಗರೋಪಾದಿಯಲ್ಲಿ ತಂದರು. ಕೆಲವರು ಸಿಂಪಲ್ಲಾಗಿ ಹೋಗಿ ಒಂದು 10 ಜನರ ಜೊತೆ ಹೋಗಿ ನಾಮಿನೇಷನ್ ಫೈಲ್ ಮಾಡಿದ್ದು ಇದೆ. ಅವ್ರು ಗೆಲ್ಲದ ಸೋಲಲ್ಲ ಅಂತಲ್ಲ, ಅವರು ಕೂಡ ಗೆಲ್ತಾರೆ. ಬಟ್ ಮೊದಲನೇ ಒಂದು ರೀತಿಯಲ್ಲಿ ಇದು ಫಸ್ಟ್ ಇಂಪ್ರೆಷನ್. ಆ್ಯಕ್ಚುಲಿ ನಾಮಿನೇಷನ್ಸ್ ಮಾಡುವಂಥ ಸಂದರ್ಭದಲ್ಲಿ ಜನರನ್ನು ಯಾರು ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ, ಆಗ ಹೆಚ್ಚಿನ ಜನರ ಜೊತೆ ಯಾರು ಸಂಪರ್ಕದಲ್ಲಿ ಹೋಗ್ತಾರೆ ಅವರು ಗೆಲ್ತಾರೆ ಅನ್ನೋ ಲೆಕ್ಕಾಚಾರ ಇರುವಂಥದ್ದು. ನಾಮಿನೇಷನ್ ಸಂದರ್ಭದಲ್ಲಿ ಶಕ್ತಿ ಪ್ರದರ್ಶನದ ಶೋ ನಡೆಸೋದು ಎಲ್ಲ ಪಕ್ಷದ ದಿಗ್ಗಜರಿಗೂ ಕೂಡ ಅದು ಸಹಜವಾದಂಥ ಪ್ರಕ್ರಿಯೆ. ಗೆಲುವಿನ ಗಣಿತದಲ್ಲಿ ಮೆಗಾ ಶೋಗಳ ಪ್ರಾಮುಖ್ಯತೆ ಏನು ಅಂದರೆ, ಪ್ರಮುಖವಾಗಿ ಇಂಥದ್ದೊಂದು ಮೆಗಾ ಶೋದ ಪ್ರಾಮುಖ್ಯತೆ ಏನು ಅನ್ನೋದನ್ನು ನೀವು ನಿನ್ನೆ ಮಧು ಬಂಗಾರಪ್ಪನವರು ಕೂಡ ಅವರ ಜನಸಾಗರವು ಕೂಡ ಹಾಗೇ ಇತ್ತು. ಒಂದು ರೀತಿಯಲ್ಲಿ ಇಡೀ ಊರು ತುಂಬ ಒಂದು ರೀತಿಯಲ್ಲಿ ಜನಸಾಗರವು ಬೀದಿಯ ತುಂಬ ಜನಸಾಗರ ಹರಿದು ಬಂದಿತ್ತು. ಹಾಗಾಗಿ ಆ ಜನಶಕ್ತಿಯನ್ನು ತೋರಿಸೋದೇ ಅವರ ಗೆಲುವಿನ ಲೆಕ್ಕಾಚಾರಕ್ಕೆ ಮತ್ತು ವಿರೋಧಿಗೆ ಅಭ್ಯರ್ಥಿಯನ್ನು ಒಂದು ರೀತಿಯಲ್ಲಿ ಮಂಕು ಮಾಡೋದಕ್ಕೋಸ್ಕರ ಈ ರೀತಿಯಾದಂಥ ಒಂದು ಶಕ್ತಿ ಪ್ರದರ್ಶನವನ್ನು ಅವರು ಮಾಡ್ತಾರೆ. ಸಹಜವಾಗಿ ಜನಶಕ್ತಿ ಮೂಲಕವೇ ಎದುರಾಳಿ ವೀಕ್ ಮಾಡುವ ತಂತ್ರವು ಕೂಡ ಇದರಿಂದ ಅಡಗಿರುವಂಥದ್ದು. ಸೊ ಬಂದ ಜನಸಾಗರ ಮತವಾಗಿ ಬದಲಾಗಿ ಕೈ ಹಿಡಿಯುತ್ತಾ ಅಂತ ಈ ರೀತಿಯಾಗಿ ಲಕ್ಷ ಜನ ಸಾವಿರ ಸಂಖ್ಯೆಯಲ್ಲಿ ಮತದಾರರು ನಾಮಿನೇಷನ್ ಫೈಲ್ನಲ್ಲಿ ಕರ್ಕೊಂಡು ಹೋಗಿ ಒಂದು ಅಬ್ಬರವನ್ನು ಮಾಡಿದಂಥ ವ್ಯಕ್ತಿಗಳು ಕೂಡ ಸೋತಿರುವಂಥ ಉದಾಹರಣೆ ಹಲವಾರು ಚುನಾವಣೆಗಳಲ್ಲಿದ್ದಾವೆ. ಸೊ ಹಾಗಾಗಿ ಇಲ್ಲೂ ಕೂಡ ಯಾರು ಸೋಲ್ತಾರೆ ಯಾರು, ಮೈಸೂರಿನಲ್ಲಿ GTD ಮತ್ತು ಸಿದ್ದರಾಮಯ್ಯ ಇಬ್ಬರೂ ಕೂಡ ಸಮಬಲದ ಪೈಪೋಟಿಯನ್ನು ಒಡ್ಡಿದ್ರು. ಅಲ್ಲಿ ಅವು ಇಬ್ಬರೂ ಕೂಡ ಜನಸಾಗರ ಒಂದೇ ಪ್ರಮಾಣದಲ್ಲಿ ಬಂದಿದ್ರು. ಮತ್ತದ್ರ ಜೊತೆಗೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಅಭ್ಯರ್ಥಿಗಳ ದೈವ ಭಕ್ತಿಯು ಕೂಡ ಇವತ್ತು ಜಮೀರ ಮದ್ದು ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಕುಂಕುಮ ಇಟ್ಕೊಂಡು ದೇವಸ್ಥಾನಗಳಿಗೆ ಹೋಗಿದ್ದು ಕೂಡ ಕಂಡು ಬಂತು. ಸೊ ಒಟ್ಟಲ್ಲಿ ಇವತ್ತು ಯಾರ್ಯಾರು ಎಲ್ಲೆಲ್ಲಿ ಯಾವ ರೀತಿಯಾಗಿ ತಮ್ಮ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿದ್ರು ಅನ್ನೋದನ್ನು ತಾವು ನೋಡೋದಾದರೆ, ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಶಕ್ತಿ ಪ್ರದರ್ಶನ. ಇವತ್ತು ನಾಮಿನೇಷನ್ ಮಾಡಿರುವಂಥ ಘಟಾನುಘಟಿಗಳೆಲ್ಲರೂ ಕೂಡ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂಥದ್ದು. ಸೊ ಈ ದೃಶ್ಯಗಳನ್ನು ನೋಡ್ತಾ ಇರುವಂಥದ್ದು, ಈ ದೃಶ್ಯ ಮೈಸೂರಿನ ದೃಶ್ಯ. ಮೈಸೂರಿನಲ್ಲಿ ಇವತ್ತು ಅಪ್ಪ ಮಗ ಇಬ್ಬರು ಕೂಡ ಸಿದ್ದರಾಮಯ್ಯ ಮತ್ತು ಯತೀಂದ್ರ ಅವರು ಕೂಡ ಒಂದು ಕಡೆ ನಾಮಿನೇಷನ್ ಫೈಲ್ ಮಾಡಿದರು, ಇನ್ನೊಂದು ಕಡೆ GT ದೇವೇಗೌಡರು ಕೂಡ ನಾಮಿನೇಷನ್ ಫೈಲನ್ನು ಮಾಡಿದರು. ಇದು GT ದೇವೇಗೌಡರು ನಾಮಿನೇಷನ್ ಫೈಲ್ ಮಾಡಿದಂಥ ದೃಶ್ಯಗಳು. ಅವರ ನಾಮಿನೇಷನ್ ಫೈಲ್ ಸಂದರ್ಭದಲ್ಲೂ ಕೂಡ ಅವರ ಹಿಂದೆ ಅಪಾರ ಸಂಖ್ಯೆಯ ಜನರು ಕೂಡ ಬಂದಿದ್ದರು. ನಾಮಿನೇಷನ್ ಫೈಲ್ ಮಾಡೋದಕ್ಕಿಂತ ಮೊದಲು GT ದೇವೇಗೌಡರು ದೇವಸ್ಥಾನಕ್ಕೂ ಕೂಡ ತೆರಳಿದರು. ಸೊ ಲಾಠಿ ಚಾರ್ಜ್ ಕೂಡ ನಡೆಯುವಂಥ ಪ್ರಕ್ರಿಯೆ, ಬಹುಶಃ ಇದು ಇತಿಹಾಸದಲ್ಲಿ ಮೊದಲ ಬಾರಿ ಇಂಥದ್ದೊಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಲಾಠಿ ಚಾರ್ಜ್ಗೆ ಒಳಗಾಗಿದ್ದಂಥ ದೃಶ್ಯ. ಹಾಗಾಗಿ ಈ 2018 ಮಹಾಚುನಾವಣೆ ಯಾವ ರೀತಿಯಾಗಿ ತೀವ್ರತೆಯನ್ನು ಪಡ್ಕೊಂಡಿದೆ, ರಣರಂಗವಾಗಿ ಮಾರ್ಪಡಿದೆ ಅನ್ನೋದು ಇದು ಸ್ಯಾಂಪಲ್. ಇನ್ನೂ ಕೂಡ ಚುನಾವಣೆ ವಯಸ್ಸಾದ ವ್ಯಕ್ತಿಗೂ ಕೂಡ ಇಲ್ಲಿ ಹಿಂದೆ ಮುಂದೆ ನೋಡೋ ಸಂಭವನೆ ಇಲ್ಲ. ಒಂದು ವೇಳೆ JDS ಮತ್ತು BJPಯ ನಡುವೆ ಕಾಂಗ್ರೆಸ್ ನಡುವೆ ತಿಕ್ಕಾಟವಾದರೆ ಘರ್ಷಣೆಯಾದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಆ ಚದುರಿಸುವಂಥ ಪ್ರಯತ್ನವನ್ನು ಪೊಲೀಸ್ನವರು ಸಹಜವಾಗಿ ಮಾಡಿರುವಂಥದ್ದು. ಇದು ಒಟ್ಟಿನಲ್ಲಿ ಜನಶಕ್ತಿಯ ಪ್ರದರ್ಶನಕ್ಕೆ ಈಗ ಇವತ್ತು ನಾಮಿನೇಷನ್ ಫೈಲ್ ಮಾಡಿದಂಥ ಅಭ್ಯರ್ಥಿಗಳೆಲ್ಲರೂ ಕೂಡ ಮುಂದಾಗಿರುವಂಥದ್ದು. ಸೊ ನಾಮಿನೇಷನ್ ಆಯಿತು. ಇನ್ನು ಕೊನೆಯ ಒಂದು ಲೆಕ್ಕಾಚಾರ, ತೆನೆಯ ಲೆಕ್ಕಾಚಾರ. ತೆನೆ ಏನು ಮಾಡ್ತಾ ಇದೆ, ತೆನೆಯವರಿಗೆ ಈಗ
ಅಕ್ಕಪಕ್ಕದ ಪಕ್ಷಗಳು ಅಂದ್ರೆ ನೆರೆಹೊರೆಯ ಪಕ್ಷ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳಿಂದ ಯಾರ್ಯಾರೆಲ್ಲ ಬಂಡಾಯವನ್ನ ಎದ್ದಿದ್ದಾರೋ ಜೆಡಿಎಸ್ ಅವರನ್ನ ಬಂಡವಾಳವಾಗಿ ಪರಿವರ್ತನೆ ಮಾಡಿಕೊಂಡು ಬಹುತೇಕ ಡಜನ್ಗೂ ಹೆಚ್ಚು ಜನರಿಗೆ ಇವಾಗ ಜೆಡಿಎಸ್ ನಿಂದ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು. ಸೊ ವಲಸಿಗರ ಸ್ವರ್ಗದಂತಿರೋ ಜೆಡಿಎಸ್ ನಲ್ಲಿ ಬಂದವರಿಗೆಲ್ಲ ಟಿಕೆಟ್ ಈಗ ಸಿಗ್ತಾ ಇರುವಂತದ್ದು. ಒಂದು ರೀತಿಯಲ್ಲಿ ಯಾರ್ಯಾರು ಯಾವ ಪಕ್ಷದಲ್ಲಿ ಭಿನ್ನಮತವನ್ನ ಶುರು ಮಾಡ್ತಾರೋ ಅವರಿಗೆಲ್ಲರೂ ಕೂಡ ಜೆಡಿಎಸ್ ತೆರೆದ ಮುಕ್ತ ಮನಸ್ಸಿನಿಂದ ರೆಡಿ ಇರ್ತದೆ ಟಿಕೆಟ್ ಅನ್ನ ಕೊಡೋದಕ್ಕೆ. ಸೊ ಇನ್ನು ಹಿಂದಿನ ಚುನಾವಣೆಯಲ್ಲೂ ಕೂಡ ಇದೇ ತಂತ್ರಕ್ಕೆ ಶರಣ ಹೋಗಿದ್ರು ಗೌಡರು. ದೇವೇಗೌಡರು ಪ್ರತಿ ಚುನಾವಣೆಯಲ್ಲೂ ಕೂಡ ಇಂಥದ್ದೊಂದು ಲೆಕ್ಕಾಚಾರವನ್ನ ಮಾಡುತ್ತೆ. ಆದರೆ ಹಾಗಂತ ಭಿನ್ನಮತವನ್ನ ಮಾಡಿಕೊಂಡು ಬರೋರೆಲ್ಲ ಗೆದ್ದೇ ಬಿಡ್ತಾರೆ ಅಂತಲೂ ಇಲ್ಲ, ಸೋಲ್ತಾರೆ ಅನ್ನೋದು ಕೂಡ ಇಲ್ಲ. ಇನ್ನು ಚುನಾವಣೆಯಲ್ಲಿ ಪ್ರತಿಪಕ್ಷಗಳ ಭಿನ್ನರೇ ಗೌಡರ ಬಂಡವಾಳ ಅಂದ್ರೆ ಒಂದು ರೀತಿಯಲ್ಲಿ ಚುನಾವಣೆ ಸಂದರ್ಭ ಹತ್ತಿರ ಬರ್ತಿದ್ದ ಹಾಗೆ ಯಾರ್ಯಾರು ಯಾವ್ಯಾವ ಪಕ್ಷಗಳಲ್ಲಿ ಭಿನ್ನಮತೀಯರು ಹೆಚ್ಚಾಗುತ್ತೋ ಅದರಲ್ಲಿ ಅವರು ಹೆಕ್ಕಿ ತೆಗೆದು ಯಾವ್ಯಾವ ಕ್ಷೇತ್ರಗಳಿಗೆ ಅವರನ್ನ ಸೂಟ್ ಮಾಡಬಹುದು. ತ್ರಿಕೋನ ಸ್ಪರ್ಧೆ ಅಂದ್ರೆ ಬಹುತೇಕ ಜೆಡಿಎಸ್ ಈಗ ಕ್ಯಾಂಡಿಡೇಟ್ ಇರೋದಿಲ್ಲ, ಭಿನ್ನಮತವಾಗಿ ಅವರು ಜೆಡಿಎಸ್ ಗೆ ಬಂದಂತ ಸಂದರ್ಭದಲ್ಲಿ ಅಂತವರಿಗೆ ಟಿಕೆಟ್ ಅನ್ನ ಕೊಟ್ಟು ಅಲ್ಲಿ ಗೆಲುವನ್ನು ಕೂಡ ಪಡೆಯಬಹುದು, ತ್ರಿಕೋನ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಬಹುದು. ಅಂಥದ್ದೊಂದು ತೆನೆಯ ಲೆಕ್ಕಾಚಾರ ದೇವೇಗೌಡರು ಮಾಡ್ತಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿಯ ಭಿನ್ನಮತದಿಂದ ಅವರಿಗೆ 15ಕ್ಕೂ ಹೆಚ್ಚು ಜನ ಕ್ಷೇತ್ರಗಳಲ್ಲಿ ಪ್ರಬಲವಾದಂತ ಅಭ್ಯರ್ಥಿಗಳು ಸಿಕ್ಕಿದ್ದಾರೆ. ಸೊ ಜೆಡಿಎಸ್ ಇಂದ ಗೆದ್ದು ಕಾಂಗ್ರೆಸ್ ಬಿಜೆಪಿಗೆ ಹೋದವರ ವಿರುದ್ಧ ತಂತ್ರವನ್ನ ಮಾಡೋದಕ್ಕೆ ದೇವೇಗೌಡರು ಮುಂದಾಗಿರುವಂಥದ್ದು. ಈ ಕಡೆಯಿಂದನೂ ಕೂಡ ಏನು ಕಡಿಮೆ ಅಲ್ಲ, ಈ ಕಡೆಯಿಂದ ಈಗಾಗಲೇ 7 ಜನ ಬಂಡ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಹೋದ್ರು, ಬಿಜೆಪಿಗೂ ಕೂಡ ಮಾನಪ್ಪ ವಜ್ಜಲ್ ಎಲ್ಲರೂ ಕೂಡ ಹೋಗಿರುವಂಥದ್ದು. ಹಾಗಾಗಿ ದೇವೇಗೌಡರು ಮಾಡುವಂಥದ್ದು ನೈತಿಕ ಅನೈತಿಕ ಪ್ರಶ್ನೆ ಬರೋದಿಲ್ಲ. ವಿನ್ನಿಂಗ್ ಇಸ್ ದ ಕ್ರೈಟೀರಿಯಾ. ಒಂದು ವೇಳೆ ಆ ಭಿನ್ನಮತೀಯರು ಜೆಡಿಎಸ್ಗೆ ಬಂದು ಪ್ರಬಲವಾದಂಥ ಪೈಪೋಟಿಯನ್ನು ಒಡ್ಡಿ ಗೆಲ್ಲೋದು ಅಂತ ಆದರೆ ಖಂಡಿತವಾಗ್ಲೂ ಜೆಡಿಎಸ್ಗೆ ಪ್ಲಸ್ ಆಗುತ್ತದೋ? ಬಂಡಾಯಗಾರರಿಗೆ ಪ್ರಬಲ ಪೈಪೋಟಿ ಒಡ್ಡುವ ಸಾಮರ್ಥ್ಯ ಇದೆಯಾ ಅನ್ನೋ ಪ್ರಶ್ನೆಯು ಕೂಡ ಈಗ ಎದುರಾಗುವಂಥದ್ದು. ಅಂದರೆ ಬಂಡಾಯಗಾರರು ಬಂಡಾಯ ಈಗೇರ್ ಪಕ್ಷದಿಂದ ಕಾಂಗ್ರೆಸ್ನಿಂದ ಮತ್ತು ಬಿಜೆಪಿಯಿಂದ ಬಿಟ್ಟು ಜೆಡಿಎಸ್ಗೆ ಬಂದಿದ್ದಾರೆ, ಅವರಿಂದ ಗೆಲ್ಲುವಂಥ ಸಾಮರ್ಥ್ಯ ಜೆಡಿಎಸ್ಗೆ ಲಾಭ ಮಾಡಿಕೊಡುವಂಥ ಸಾಮರ್ಥ್ಯ ಇದೆಯಾ ಅನ್ನೋದಾದರೆ ಬಹುತೇಕ ಮೇಲ್ನೋಟಕ್ಕೆ ನೋಡಿದ ರೀತಿಯಲ್ಲಿ ಕೆಲವರಿಗೆ ಅಂಥದ್ದೊಂದು ಶಕ್ತಿ ಸಾಮರ್ಥ್ಯ ಖಂಡಿತವಾಗ್ಲೂ ಇದೆ. ಚುನಾವಣೆಯ ನಿಜವಾಗ್ಲೂ ಕೂಡ ಮತದಾರರಿಗೆ ಒಂದು ಮತದಾರರನ್ನ ಸೆಳೆಯುವಂತ ಚಾಣಾಕ್ಷತೆ ಅಂತ ವರ್ಚಸ್ಸು ಈ ಬಂಡಾಯಗಾರರಿಗೂ ಇರುತ್ತೆ. ಬಟ್ ಅದ್ರ ಜೊತೆಗೆ ಜೆಡಿಎಸ್ ದೇವೇಗೌಡರ ವರ್ಚಸ್ಸು ಮತ್ತೆ ಕುಮಾರಸ್ವಾಮಿಯವರ ವರ್ಚಸ್ಸು ಸೇರಿದ್ರೆ ಬಹುತೇಕ ಗೆಲುವು ಮತ್ತೆ ಜೆಡಿಎಸ್ಗೆ ಲಾಭವಾಗಬಹುದು. ಇದು ತೆನೆಯ ಲೆಕ್ಕಾಚಾರ. ಇದು ಇವತ್ತಿನ ಚುನಾವಣಾ ಚದುರಂಗದ ಪ್ರಮುಖವಾದಂತ 4 ಸುದ್ದಿಗಳ ಜೊತೆಗೆ ಇವತ್ತು ಬಿಜೆಪಿ ಪಕ್ಷದ ಏನು ಟಿಕೆಟ್ ಫೈನಲ್ ಆಯಿತು ಆ ವಿಚಾರವೂ ಕೂಡ ಇವತ್ತಿನ ಪ್ರಮುಖವಾದಂತಹ ಸುದ್ದಿ. ನಮಸ್ಕಾರ.